ರಾಜು ಸಣ್ಣಕ್ಕೆ ಕಡ್ಡಿ ತರ ಇರೋದ್ರಿಂದ ಎಲ್ಲರೂ ಅವನ್ನ ಗೇಲಿ ಮಾಡ್ತಿದ್ರು. ಸುನೈನಾ, ನೀನು ನಿನ್ ಮಗನಿಗೆ ಏನು ತಿನ್ಸೋದಿಲ್ವಾ? ಅಮ್ಮ, ನಾನಿವನ್ಗೆ ಎಲ್ಲಾ ತಿನ್ನಿಸ್ತೀನಿ, ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು ಎಲ್ಲಾ. ಆದ್ರೆ ಏನ್ ತಿಂದ್ರು ಇವನ್ ಮಾತ್ರ ದಪ್ಪ ಆಗ್ತಿಲ್ಲ. ಇವನು ಎಲ್ಲ ಇವ್ರ ತಾತಂತಾರ. ಇವ್ರ ತಾತ ಕೂಡ ಇವನ್ ಹಾಗೆ ಸಣ್ಣಗಿದ್ರು. ಆದ್ರೆ ಅಜ್ಜಿ ಎಲ್ಲ ನನ್ನನ್ನ ಕಡ್ಡಿ ಕಡ್ಡಿ ಅಂತ ಅಂಗಸ್ತಾರೆ. ನೀನು ಸಣ್ಣಗಿರೋದು ನಿನ್ ತಪ್ಪಲ್ಲ ಮಗು. ಸಂಜೆ ರಾಜು ಅವನ್ ಸ್ನೇಹಿತ ನಂದು ಜೊತೆ ಚಂಡಿನ ಆಟ ಆಡ್ತಿರ್ತಾನೆ. ಅಲ್ಲಿಬ್ರು ದೊಡ್ಡ ಹುಡುಗರು ನಡ್ಕೊಂಡ್ ಬರ್ತಾರೆ. ಈ ಚೆಂಡು ನಮ್ದು. ಇಲ್ಲ, ಇದು ನಂದು. ಇದನ್ನ ನಿನ್ನೆ ತಾನೇ ನನ್ನ ಅಪ್ಪ ತಂದ್ಕೊಟ್ರು. ಇಲ್ಲಿವರೆಗೂ ಈ ಚೆಂಡು ನಿಂದಾಗಿತ್ತು, ಆದ್ರೆ ಇನ್ಮೇಲೆ ನಂದು. ಇಲ್ಲ, ನಂದು. ಅರೆ ಓ ಕಡ್ಡಿ, ನೀನು ನಮ್ ಜೊತೆ ಜಗಳ ಆಡ್ತೀಯಾ? ನಡಿ ರಾಜು, ಹೋಗೋಣ. ಇಲ್ಲ, ಆ ಬಾಲ್ ನಂದು. ರಾಜು, ನಾವು ಹೊಸ ಬಾಲ್ ತಗೊಳ್ಳೋಣ, ಈಗ ಇಲ್ಲಿಂದ ಹೋಗೋಣ. ನಂದು ತನ್ನ ಸ್ನೇಹಿತನ ಕರ್ಕೊಂಡು ಹೊರಟೋಗ್ತಾನೆ. ಕಡ್ಡಿ ತರ ಇರೋ ಹೆದರು ಪುಕ್ಲ ಇವನು. ಅವ್ರ ಆಡಿದ ಮಾತುಗಳನ್ನ ಕೇಳಿಸ್ಕೊಂಡು ರಾಜುಗೆ ತುಂಬಾ ಕೋಪ ಬಂದಿರುತ್ತೆ. ಆದ್ರೆ ಅವನ್ ಕೈಲಿ ಏನು ಮಾಡಕ್ ಆಗ್ತಿರ್ಲಿಲ್ಲ. ಬೇಜಾರಾಗಿರೋ ರಾಜು ನೀರ್ ಹತ್ರ ಕೂತ್ಕೊಂಡು ತನ್ನ ಪ್ರತಿಬಿಂಬ ನೋಡ್ತಿದ್ದ. ಅಲ್ಲೇ ನಂದು ಪಕ್ಕದಲ್ಲಿ ಕೂತ್ಕೊಂಡು ನೀರಿಗೆ ಕಲ್ಗಳನ್ನ ಎಸಿತಾ ಇದ್ದ. ತುಂಬಾ ಹೊತ್ತಿನ ನಂತರ, ಈಗ ತುಂಬಾ ಹೊತ್ತಾಗಿದೆ, ನಾವು ಮನೆಗ್ ಹೋಗ್ಬೇಕು. ನೀನ್ ಹೋಗು, ನಾನೊಂಚೂರು ಹೊತ್ತು ಇಲ್ಲೇ ಇರ್ತೀನಿ. ಸರಿ, ನೀನು ಆದಷ್ಟು ಬೇಗನೆ ಬಂದ್ಬಿಡು. ನಂದು ಅಲ್ಲಿಂದ ಹೊರಟೋದ. ಆಗ ಸಂಜೆ ಆಗೋಗಿತ್ತು. ರಾಜು ಮನೆಗ್ ಹೋಗಕ್ಕೆ ಅಂತ ಯೋಚಿಸ್ತ. ಅವನು ಕಾಡಿನ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಅಲ್ಲಿ ಅವನು ಒಂದು ಮಿನುಗ್ತಾ ಇರೋ ಬಾಳೆಹಣ್ಣಿನ ಗಿಡ ನೋಡ್ದ. ಅದು ತುಂಬಾ ಮಿನುಗ್ತಾ ಇತ್ತು. ರಾಜು ಆ ಮರದ ಹತ್ರ ನಡ್ಕೊಂಡು ಹೋದ. ಆಮೇಲೆ ಇದ್ದಕ್ಕಿದ್ದ ಹಾಗೆ ಆ ಮರ ಮಾತಾಡೋದಕ್ಕೆ ಶುರು ಮಾಡ್ತು. ರಾಜು, ನನಗ್ ಗೊತ್ತು ನೀನ್ ತುಂಬಾ ದುಃಖದಲ್ಲಿದ್ಯಾ ಅಂತ. ಆದ್ರೆ ನಾನ್ ನಿನ್ಗೆ ಸಹಾಯ ಮಾಡ್ಬೇಕು ಅನ್ಕೊಂಡಿದೀನಿ. ಒಂದು ಮರ ನನಗೆ ಹೇಗ್ ಸಹಾಯ ಮಾಡುತ್ತೆ? ರಾಜು ಇದು ಕನ್ಸಲ್ಲ ಅಂತ ತಿಳ್ಕೊಳಕ್ಕೆ ತನಗ್ ತಾನೇ ಗಿಲ್ಕೊಂಡ. ರಾಜು, ನಾನ್ ನಿಜವಾಗ್ಲೂ ಮಾತಾಡಬಲ್ಲೆ. ನಾನೊಂದು ಚಮತ್ಕಾರದ ಬಾಳೆಹಣ್ಣಿನ ಮರ, ಮತ್ತೆ ನಾನ್ ನಿನ್ಗೆ ನಿಜವಾಗ್ಲೂ ಸಹಾಯ ಮಾಡ್ಬೇಕು ಅನ್ಕೊಂಡಿದೀನಿ. ನೀವ್ ಹೇಗೆ ನನಗ್ ಸಹಾಯ ಮಾಡ್ತೀರಾ? ಇಲ್ ನೋಡು ಈ ಬಾಳೆಹಣ್ಣುಗಳನ್ನ, ಇದೆಲ್ಲ ಚಮತ್ಕಾರದ ಬಾಳೆಹಣ್ಣುಗಳು. ನೀನು ಇದ್ರಲ್ಲಿ ಒಂದ್ ಬಾಳೆಹಣ್ಣನ್ನ ತಿನ್ನು, ಆಮೇಲೆ ನೋಡು ಏನಾಗುತ್ತೆ ಅನ್ನೋದನ್ನ. ಆಗ ರಾಜು ಅಲ್ಲಿರೋ ಒಂದ್ ಬಾಳೆಹಣ್ಣ ಕಿತ್ಕೊಂಡ. ರಾಜು ಆ ಬಾಳೆಹಣ್ಣು ತಗೊಂಡು ಸಿಪ್ಪೆ ಬಿಡಿಸ್ಕೂಡ್ಲೇ ಎಲ್ಲಾ ಕಡೆ ಮಿನುಗೋದಕ್ಕೆ ಶುರುವಾಯ್ತು. ರಾಜು ಆ ಬಾಳೆಹಣ್ಣ ತಿಂತಿದ್ದ ಹಾಗೆ ಅವನ್ ಶರೀರ ತನ್ನತ್ತಾನೇ ಪೌಷ್ಟಿಕವಾಗೋಯ್ತು. ರಾಜು ಮುಂಚಿನ ತರ ಕಡ್ಡಿ ತರ ಕಾಣಿಸ್ತೆ ಎಲ್ಲಾ ಹುಡುಗರ ಹಾಗೆ ಆರೋಗ್ಯವಾಗಿ ಕಾಣಿಸ್ತಾ ಇದ್ದ. ರಾಜುಗೆ ತುಂಬಾ ಸಂತೋಷ ಆಯ್ತು. ಧನ್ಯವಾದಗಳು, ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ಈಗ ನಾನ್ ನಿನ್ಗೆ ಹೇಗೆ ಸಹಾಯ ಮಾಡಿದ್ನೋ ಹಾಗೆ ನೀನು ನನಗೆ ಒಂದು ಸಹಾಯ ಮಾಡಿಕೊಡ್ಬೇಕು. ಹಾ ಹಾ, ಯಾಕಿಲ್ಲ. ನೀನು ನನಗೋಸ್ಕರ ಆ ನದಿಯಿಂದ ಒಂದ್ ಬಡ್ಕೆಯಲ್ಲಿ ನೀರ್ ತರಬೇಕು. ಅಷ್ಟೇನಾ? ಹಾ ಅಷ್ಟೇನೆ. ರಾಜು ಆ ಕೂಡ್ಲೇ ನೀರಿನ ಹತ್ರ ಬಂದ. ಆಮೇಲೆ ಅಲ್ಲಿಂದ ಒಂದು ಮಡಿಕೆ ತುಂಬಾ ನೀರನ್ನ ತುಂಬಿಕೊಂಡ. ಆ ನೀರನ್ನ ತಗೊಂಡು ಮತ್ತೆ ಆ ಮರದ ಹತ್ರ ವಾಪಸ್ ಬಂದ. ಆ ಮರ ಹೇಳ್ದ ಹಾಗೆ ಆಮೇಲೆ ಆ ಮರಕ್ಕೆ ನೀರ್ ಹಾಕಿದ ಕೂಡ್ಲೇ ಮರದಲ್ಲಿರೋ ಆತ್ಮ ಆ ಮರದಿಂದ ಆಚೆ ಬಂತು. ನೀನು ನನ್ಗೆ ಸ್ವತಂತ್ರವನ್ನ ಕೊಟ್ಟಿದ್ಯಾ, ನಿನಗೆ ತುಂಬಾನೇ ಧನ್ಯವಾದಗಳು. ಮರದಲ್ಲಿದ್ದ ಆತ್ಮ ಆಕಾಶಕ್ಕೆ ಹೊರಟೋಯ್ತು. ಆಮೇಲೆ ಆ ಮರ ಸಾಧಾರಣವಾದ ಬಾಳೆಹಣ್ಣಿನ ಮರ ಆಗೋಯ್ತು. ಆಮೇಲೆ ರಾಜು ಮನೆಗ್ ವಾಪಸ್ ಬಂದ. ಅಲ್ಲಿ ಅವ್ರ ಅಜ್ಜಿ ಮತ್ತೆ ಅವ್ರ ಅಮ್ಮ ರಾಜು ಬದ್ಲಾಗಿರೋದನ್ನ ನೋಡಿ ಆಶ್ಚರ್ಯ ಆದ್ರು. ರಾಜು ಅವರಮ್ಮ ರಾಜುನ ಅಪ್ಕೊಂಡ್ರು. ಆಮೇಲೆ ರಾಜು ತನ್ನ ಅಮ್ಮನಿಗೆ ಆ ಮಾಯದ ಬಾಳೆಹಣ್ಣಿನ ಮರದ ಕತೆ ಎಲ್ಲ ಹೇಳ್ದ. ಆದ್ರೆ ಅಜ್ಜಿ,
ಆ ಮರದ ಆತ್ಮ ಎಲ್ಲಿ ಹೋಯ್ತು ಅಂತ ನನಗ್ ಅರ್ಥನೇ ಆಗ್ಲಿಲ್ಲ. ಆ ಮರ ಒಂದು ಶಾಪಗ್ರಸ್ತ ಮರ ಆಗಿತ್ತು, ನೀನು ಅದನ್ನ ಸ್ವತಂತ್ರ ಮಾಡಿದ್ಯಾ, ಗೊತ್ತಾಯ್ತಾ? ಆದ್ರೆ ಏನೇ ಆಗ್ಲಿ, ಆ ಮರ ನನ್ನ ಶರೀರನೇ ಬದಲಾಯಿಸ್ಬಿಡ್ತು, ಇನ್ಮೇಲೆ ಯಾರು ನನ್ನ ಅಣಕ್ಸಲ್ಲ. ಮಾರನೇ ದಿನ ರಾಜು ತನ್ ಚಂಡನ್ನ ವಾಪಸ್ ತಗೊಳಕ್ಕೆ ಅಂತ ಹೋದ. ಅಲ್ ನೋಡ್ದ ಬಲ್ವಾನ್ ಮತ್ತೆ ದೀಪಕ್ ಇಬ್ರು ಅವನ್ ಚಂಡಲ್ಲೇ ಆಟ ಆಡ್ತಾ ಇದ್ರು. ರಾಜು ಝಟ್ ಅಂತ ಅವನ್ ಚಂಡನ್ನ ಹಿಡ್ಕೊಂಡ. ಆಗ ದೀಪಕ್ ಮತ್ತೆ ಬಲ್ವಾನ್ ಅವನ್ನ ನೋಡಿದ್ರು. ಅವ್ರಿಬ್ರು ನೋಡ್ತಿರೋದು ರಾಜು ಅನ್ನೋದನ್ನ ಅವ್ರ ಕೈಯಿಂದ ನಂಬಕ್ಕೆ ಆಗ್ಲಿಲ್ಲ. ಅಬ್ಬಾಬಬ್ಬಾ, ಇದನ್ನ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಇವನಂತೂ ಒಂದು ಕಡ್ಡಿ ತರ ಇದ್ದ ಅಲ್ವಾ? ಇದ್ದೆ, ಆದ್ರೆ ಈಗಿಲ್ಲ. ಈಗ ನಾನ್ ನಿಮ್ಮಿಬ್ರನ್ನ ಚಟ್ನಿ ಮಾಡ್ಬಿಡ್ಬೋದು. ರಾಜು ಅವ್ರಿಬ್ರ ಹಿಂದೆ ಓಡಕ್ ಶುರು ಮಾಡ್ದ. ಆಗ ಅವರಿಬ್ರು ಹೆದ್ರಕೊಂಡು ಓಡ್ ಹೋಗ್ಬಿಟ್ರು. ಈ ರೀತಿ ಆ ಮಾಯದ ಮರ ರಾಜು ಜೀವನಾನೇ ಬದಲಾಯಿಸ್ಬಿಡ್ತು. ರವಿರಾಜ್ ಮತ್ತೆ ಅವನ ಗರ್ಭವತಿ ಹೆಂಡತಿ ರೇಖಾ ಮೇಘಾಲಯದ ಶಿಲ್ಲಾಂಗ್ ಸ್ಟೇಷನ್ ಅಲ್ಲಿ ಇರ್ತಾರೆ. ರೇಖಾ ಡೆಲಿವರಿಗೆ ಇನ್ನು 4 ತಿಂಗಳು ಉಳಿದಿತ್ತು. ಆಗ ರವಿರಾಜ್ಗೆ ಒಂದು ಸಣ್ಣ ಹಳ್ಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ರವಿರಾಜ್ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ರು. ರೇಖಾ, ನಂಗೆ ಟ್ರಾನ್ಸ್ಫರ್ ಆಗಿದೆಯಲ್ಲ, ಆ ಜಾಗದಿಂದ ಒಂದೇ ಒಂದು ಟ್ರೈನ್ ಮಾತ್ರ ಶಿಲಾಂಗ್ ಬರುತ್ತೆ. ಅದಲ್ದೆ ನನ್ನ ಹತ್ರ ಬೇರೆ ಕೆಲ್ಸನೋ ಇಲ್ಲಪ್ಪ. ನಿನ್ ಹೀಗೆ ಒಬ್ಬಂಟಿಗೆ ಬಿಡೋದು ನಂಗೆ ತುಂಬಾ ಕಷ್ಟ ಆಗ್ತಿದೆ. ನಂಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ನೀವ್ ನನ್ನನ್ನು ಕೂಡ ನಿಮ್ ಹಳ್ಳಿ ಕರ್ಕೊಂಡು ಹೋಗ್ರಿ. ಇಲ್ಲ ಇಲ್ಲ, ಆ ಗ್ರಾಮದಲ್ಲಿ ಜಾಸ್ತಿ ವಸತಿನೇ ಇಲ್ಲ. ಅಲ್ಲಿ ಒಳ್ಳೆ ಡಾಕ್ಟರ್ ಹಾಸ್ಪಿಟಲ್ ಇರೋದಲ್ಲ ನಂಗೆ ಕೋ ಡೌಟ್. ಹಾಗಾದ್ರೆ ಆ ಹಳ್ಳಿಯಲ್ಲಿ ಯಾವುದೇ ಮಕ್ಕಳು ಹುಟ್ಟೋದಿಲ್ವಾ ಏನು? ಹಾಗೆಲ್ಲ ಇಲ್ಲಪ್ಪ, ಇದು ನಮ್ ಮೊದಲನೇ ಮಗು. ಅಲ್ಲಿ ನೀನು ಕಷ್ಟಪಡ್ದನ್ನ ನನ್ನಿಂದ ನೋಡೋಕ್ಕಾಗಲ್ಲ. ಎಲ್ಲ ಸರಿಯಾಗಿ ನಡೆದ್ರೆ ಸಾಕಪ್ಪ. ನಾನು ನಮ್ಮ ಬಾಸ್ ಹತ್ರ ಮಾತಾಡಾಯ್ತು. ಅವ್ರು ಹೇಳಿದ್ರು 6 ತಿಂಗಳ ತನಕ ಅಲ್ಲಿ ಕೆಲಸ ಮಾಡ್ಬೇಕಂತೆ. 6 ತಿಂಗಳಲ್ವಾ, ನೋಡೋಣ. ಆಮೇಲೇನೆ ನನ್ನ ನಗರಕ್ಕೆ ಟ್ರಾನ್ಸ್ಫರ್ ಮಾಡ್ತಾರಂತೆ. ಹಾಗಾದ್ರೆ ಏನ್ ಮಾಡೋದು? ಏನ್ ಯೋಚನೆ ಮಾಡ್ತಿದ್ದೀನಂದ್ರೆ, ಶುಕ್ರವಾರ ಶುಕ್ರವಾರ ಟ್ರೈನ್ ಹಿಡಿದು ನಾ ಇಲ್ಲಿಗೆ ಬಂದ್ಬಿಡ್ತೀನಿ, ಮತ್ತೆ ಭಾನುವಾರ ಟ್ರೈನ್ ಹಿಡಿದು ಮತ್ತೆ ನಾನು ಆಫೀಸಿಗೆ ಬರ್ತೀನಿ. ಈ ರೀತಿ ವಾರದಲ್ಲಿ 2 ದಿನ ನಾನು ನಿನ್ ಜೊತೆಗೆ ಇರ್ತೀನಿ. ಇದನ್ನು ಸರಿನೆ, ನಾನು ನನ್ನ ಮತ್ತೆ ಮಗುನ ಚೆನ್ನಾಗಿ ನೋಡ್ಕೊಳ್ತೀನಿ. ಒಂದೊಳ್ಳೆ ಪ್ಲಾನ್ ಅಲ್ಲ? ಬರೋ ಭಾನುವಾರ ನಾನು ಹೋಗ್ಬೇಕು. ಆಯ್ತು ಸರಿ. ಭಾನುವಾರ ಸಂಜೆ ರವಿರಾಜ್ ಅವರ ಸಾಮಾನೆಲ್ಲ ತಗೊಂಡು ಊರಿಗೆ ಹೊರಟ್ರು. ನೀನು ನಿನ್ ನೋಡ್ಕೊ, ಏನಾದ್ರೂ ಪ್ರಾಬ್ಲಮ್ ಆದ್ರೆ ನೀನು ಹಾಸ್ಪಿಟಲ್ಗೆ ಹೋಗು, ಸರಿ? ಆಯ್ತು. ರವಿರಾಜ್ ಹಣೆ ಮೇಲೊಂದ್ ಮುತ್ತಿಟ್ಟು ಮನೆಯಿಂದ ಹೊರಟ್ರು. ಶಿಲ್ಲಾಂಗ್ ಸ್ಟೇಷನ್ ಇಂದ ಡೀರಾಗ್ ಹೋಗುವಂತ ಟ್ರೈನ್ ಹಿಡ್ಕೊಂಡ್ರು. ಮತ್ತೆ ಕೆಲವೇ ಗಂಟೆಗಳಲ್ಲಿ ಡೀರಾ ರೈಲ್ವೆ ಸ್ಟೇಷನ್ ಮುಟ್ಟಿದ್ರು. ದೀರಾ ರೈಲ್ವೆ ಸ್ಟೇಷನ್ ತುಂಬಾ ಚಿಕ್ಕದು, ಮತ್ತೆ ಅಲ್ಲಿ ಯಾರು ಜನ ಇರ್ಲಿಲ್ಲ. ಈ ಸ್ಟೇಷನ್ ಅಲ್ಲಿ ಯಾರು ಇಳಿತಾನು ಇರ್ಲಿಲ್ಲ, ಇಲ್ಲಿಂದ ಯಾರು ಎಲ್ಲೂ ಹೋಗ್ತಿರ್ಲಿಲ್ಲ. ರವಿರಾಜ್ಗೆ ಒಂದು ಕುದುರೆ ಗಾಡಿ ಕಾಣಿಸ್ತು. ಅಣ್ಣ, ಈ ಕಾಲದಲ್ಲೂ ಕುದುರೆ ಓಡಿಸ್ತಾ ಇದ್ದೀರಾ? ಹೌದಪ್ಪ, ಇದು ಗುಡ್ಡಗಾಡು ಪ್ರದೇಶ. ಅದು ಮಾತ್ರ ಇಲ್ದೆ ಇಲ್ಲಿ ರೋಡ್ ಸರಿ ಇಲ್ಲ. ಈ ರೋಡ್ ಅಲ್ಲಿ ಗಾಡಿ ಎಲ್ಲ ಹೋಗಲ್ಲಪ್ಪ. ಇಲ್ಲಿ ಪೆಟ್ರೋಲ್ ಬಂಕ್ ಕೂಡ ಇಲ್ಲಪ್ಪ. ಆದ್ರಿಂದ ಈಗ್ಲೂ ಕೂಡ ಇಲ್ಲಿ ಕುದುರೆ ಗಾಡಿನೇ ನಡೆಸ್ತಾ ಇರ್ತೀವಿ. ಇಲ್ಲಿ ಫೋನಿಗೆಲ್ಲ ಸಿಗ್ನಲ್ ಸಿಗುತ್ತೆ ತಾನೆ? ಒಂದ್ ವರ್ಷ ಮುಂಚೆ ಇರ್ಲಿಲ್ಲ, ಆದ್ರೆ ಈಗ ಸೆಲ್ಫೋನ್ ಟವರ್ ಹಾಕ್ಯಾರಪ್ಪ, ನೆಟ್ವರ್ಕ್ ಎಲ್ಲ ಚೆನ್ನಾಗೇ ಸಿಗುತ್ತೆ. ಅಪ್ಪ, ಒಳ್ಳೇದಾಯ್ತು. ನನ್ನ ಎಲೆಕ್ಟ್ರಿಸಿಟಿ ಆಫೀಸರ್ ಕ್ವಾರ್ಟರ್ಸ್ಗೆ ಕರ್ಕೊಂಡು ಹೋಗಿ. ಸರಿ ಸರ್, ಬನ್ನಿ ಕುತ್ಕೊಳ್ಳಿ. ರವಿರಾಜ್ ಕುದುರೆ ಗಾಡಿಯಲ್ಲಿ ಕೂತ್ರು. ಆ ಮನುಷ್ಯ ಕುದುರೆ ಗಾಡಿ ಓಡ್ಸಕ್ ಶುರು ಮಾಡಿದ್ರು. ರಸ್ತೆಯಲ್ಲಿ ಬರೀ ಅಳ್ಳ ಕೊಳ್ಳ ಇತ್ತು, ಆದ್ರೂ ಕುದುರೆ ಆರಾಮಾಗಿ ನಡೀತಿತ್ತು. ರವಿರಾಜ್ ವಿದ್ಯುತ್ ವಿಭಾಗದ ಕ್ವಾರ್ಟರ್ಸ್ಗೆ ತಲುಪಿದ್ರು. ಅವರು ಆ ಮನುಷ್ಯನಿಗೆ 20 ರೂಪಾಯಿ ಕೊಟ್ರು. ಸರ್, ನನ್ನ ನಂಬರ್ ಅನ್ನ ತಗೊಳ್ಳಿ, ನೀವು ಮತ್ತೆ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ನಂಗೆ ಫೋನ್ ಮಾಡಿ, ಸರಿನಾ ಸರ್? ಹಾ, ಕೊಡಿ ಕೊಡಿ. ರವಿರಾಜ್ ಕ್ವಾರ್ಟರ್ಸ್ ಒಳಗಡೆ ಹೋದ್ರು. ಕೆಲಸದವರು ಅವ್ರಿಗೆ ಅವ್ರ ಕ್ವಾರ್ಟರ್ಸ್ ತೋರಿಸಿದ್ರು. ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆದ್ಮೇಲೆ ಅವರು ಅವ್ರ ಪತ್ನಿಗೆ ಫೋನ್ ಮಾಡ್ತಾರೆ. ರೇಖಾ, ನಾನು ಬಂದಾಯ್ತು. ಒಳ್ಳೇದಾಯ್ತು. ನಿಂಗ್ ಗೊತ್ತಾ, ಇಲ್ಲಿ ಕಾರೇ ಇಲ್ಲ, ಬರೀ ಕುದುರೆ ಮತ್ತೆ ಕುದುರೆ ಗಾಡಿಯನ್ನ ಮಾತ್ರ ನಡೆಸ್ತಾರೆ. ಅಯ್ಯೋ ದೇವ್ರೆ, ಹಾಗ್ಯಾಕೆ? ರೋಡ್ ಎಲ್ಲ ಸರಿ ಇಲ್ಲ, ಅದೇ ಕಾರಣ. ಅದು ಮಾತ್ರ ಅಲ್ಲ, ಈ ಊರಲ್ಲಿ ಪೆಟ್ರೋಲ್ ಪಂಪೇ ಇಲ್ಲ. ಹಾಗಾದ್ರೆ ನೀವ್ ಯಾವಾಗ್ಲೂ ಕುದುರೆ ಗಾಡಿಯಲ್ಲೇ ಬರ್ತೀರಾ?
ಒಳ್ಳೇದಲ್ವಾ, ಸಿಟಿಯಲ್ಲಿ ನಮ್ಗೆ ಕುದುರೆ ಗಾಡಿ ನೋಡಕ್ಕೂ ಸಿಗೋದಿಲ್ಲ. ಸರಿ ಅದೆಲ್ಲ ಬಿಡು, ನೀನು ಊಟ ಮಾಡ್ತೀಯಾ? ಇಲ್ಲ, ಈಗ ತಿಂತೀನಿ. ಮತ್ತೆ ಮಾತ್ರೆ? ಅದು ಕೂಡ ಈಗ್ಲೇ ತಗೊಳ್ತೀನಿ. ರೇಖಾ, ಸಮಯಕ್ಕೆ ಸಮಯಕ್ಕೆ ನೀ ಊಟ ಮಾಡಲ್ವಾ? ಸರಿಯಾದ ಸಮಯಕ್ಕೆ ಊಟ ಮಾಡಿಲ್ಲ ಅಂದ್ರೆ ಪೌಷ್ಟಿಕಾಂಶ ಹೇಗ್ ಸಿಗುತ್ತೆ? ಅಯ್ಯೋ ರಾಮ, ನಾನ್ ತಿಂತಾನೆ ಇದ್ದೀನಿ, ಸ್ವಲ್ಪ ಕೆಲಸ ಮಾಡ್ತಿದ್ದೆ ಅಷ್ಟೇ. ಕೆಲ್ಸ ಎಲ್ಲ ಆಮೇಲೆ ಮಾಡು, ಹೋಗು ಊಟ ಮಾಡು. ರವಿರಾಜ್ಗೆ ಅವರ ಹೆಂಡತಿ ಮತ್ತೆ ಮಗುದು ಬಹಳ ಚಿಂತೆ ಆಯ್ತು. ಅವರು ದೂರನೇ ಇದ್ರೂ ಕೂಡ ಅವರಿಬ್ರ ಬಗ್ಗೆ ಬಹಳ ಚಿಂತೆ ಮಾಡ್ತಿದ್ರು. ಮರುದಿನ ಅವರು ಪವರ್ ಪ್ಲಾಂಟ್ ಹತ್ರ ಹೋದ್ರು. ಈ ಹಳ್ಳಿಯಲ್ಲಿ ಈ ಪವರ್ ಪ್ಲಾಂಟ್ ಇತ್ತು, ಯಾಕೆಂದ್ರೆ ಪೂರ್ತಿ ಹಳ್ಳಿಗೆ ಪವರ್ ಯಾವಾಗ್ಲೂ ಸಿಗ್ಲಿ ಅಂತ. ರವಿರಾಜ್ ಒಬ್ಬ ಎಲೆಕ್ಟ್ರಿಕಲ್ ಇಂಜಿನಿಯರ್ ಇದ್ರು, ಅವರನ್ನ ಡೀರಾಗೆ ಇದೇ ಕೆಲಸ ಮಾಡೋದಕ್ಕೆ ಅಂತ ಕರೆಸ್ಕೊಂಡಿದ್ರು. ರವಿರಾಜ್ ಬಂದ್ ಕೂಡ್ಲೆ ಅವ್ರ ಕೆಲ್ಸ ಶುರು ಮಾಡಿದ್ರು. ಅವರು ದಿನ ಬೆಳಿಗ್ಗೆ 9 ಗಂಟೆಗೆ ಬರ್ತಿದ್ರು ಮತ್ತೆ ಸಾಯಂಕಾಲ 5 ಗಂಟೆಗೆ ವಾಪಸ್ ಹೋಗ್ತಿದ್ರು. ಕ್ವಾರ್ಟರ್ಸ್ಗೆ ಹೋಗಿ ಫ್ರೆಶ್ ಆದ್ಮೇಲೆ ಅವ್ರ ಹೆಂಡತಿ ಹತ್ರ ಮಾತಾಡ್ತಿದ್ರು. ಇದೇ ರೀತಿ 5 ದಿನಗಳು ಕಳೆದ್ವು. ನಾಳೆ ಶುಕ್ರವಾರ ಕೆಲ್ಸ ಮುಗಿದ ಕೂಡಲೇ ಟ್ರೈನ್ ಹಿಡಿದು ನಾನು ನಿನ್ನ ಹತ್ರ ಬಂದ್ಬಿಡ್ತೀನಿ. ಹಾ, ನಾನು ಕೂಡ ನಿಮ್ಗೆ ಇಷ್ಟ ಇರುವಂತ ಅಡ್ಗೆ ಮಾಡಿರ್ತೀನಿ. ಅದೆಲ್ಲ ಬೇಕಾಗೇ ಇಲ್ಲ, ನೀನು ರೆಸ್ಟ್ ತಗೋ. ಅರ್ಥ ಆಯ್ತಾ? ನೀವ್ ನನಗೇನು ಮಾಡಕ್ಕೆ ಬಿಡೋದಿಲ್ಲ. ರವಿರಾಜ್ಗೆ ಅವ್ರ ಹೆಂಡತಿ ಯಾವಾಗ್ಲೂ ಆರಾಮಾಗಿರ್ಬೇಕು ಮತ್ತೆ ಅವ್ರ ಮಗು ಆರೋಗ್ಯವಾಗುಟ್ಲಿ ಅಂತ. ಮರುದಿನ ಸಾಯಂಕಾಲ ಅವರು ಡೀರಾ ಸ್ಟೇಷನ್ನಿಂದ ಮತ್ತೆ ಟ್ರೈನ್ ಹಿಡಿದ್ರು ಮತ್ತೆ ರಾತ್ರಿ ಆಗೋದಕ್ಕೂ ಮುಂಚೆ ಅವ್ರ ಮನೆ ತಲುಪಿದ್ರು. ರೇಖಾ ರವಿರಾಜ್ ಅವ್ರನ್ನ ನೋಡಿ ತುಂಬಾ ಖುಷಿ ಪಟ್ಲು. ಆ 2 ದಿನ ರವಿರಾಜ್ ಅವರು ಹೆಂಡತಿನ ಚೆನ್ನಾಗ್ ನೋಡ್ಕೊಂಡ್ರು ಮತ್ತೆ ಭಾನುವಾರ ಅವರು ಡೀರಾಗೆ ವಾಪಸ್ ತೆರಳಿದ್ರು. ಮತ್ತೆ ಇದೇ ರೀತಿ ನಡೀತಿತ್ತು. ಪ್ರತಿ ಶುಕ್ರವಾರ ಅವ್ರ ಮನೆಗೆ ಹೋಗಿ ಭಾನುವಾರ ವಾಪಸ್ ಬರ್ತಿದ್ರು. ಹೀಗೆ ಮಾಡ್ತಾ ಮಾಡ್ತಾ 3 ತಿಂಗಳು ಕಳೆದೇ ಹೋಯ್ತು. ಈಗ ರೇಖಾ ಡೆಲಿವರಿಗೆ ಬರೀ 1 ತಿಂಗಳು ಉಳಿದಿತ್ತು. ಒಂದು ಭಾನುವಾರ ರವಿರಾಜ್ ಅವರು ಮನೆಯಿಂದ ಸ್ಟೇಷನ್ಗೆ ಬರ್ತಿದ್ರು. ಆಗ ಚಕ್ರ ಸಿಕ್ಕೊಳ್ತು. ಕುದುರೆ ಗಾಡಿಯವನು ಬಹಳ ಪ್ರಯತ್ನ ಪಟ್ಟ. ರವಿರಾಜ್ ಕೂಡ ಕೆಳಗಿಳಿದು ತಳ್ಳಕ್ ಶುರು ಮಾಡಿದ್ರು. ಚಕ್ರ ಹೊರಗ್ ಬರೋದಕ್ಕೆ ಬಹಳ ಸಮಯ ಆಯ್ತು. ಕಡೆಗೂ ಚಕ್ರ ಹೊರಗ್ ಬಂತು ಮತ್ತೆ ಕುದುರೆ ಗಾಡಿ ಹೊರಡಕ್ ಶುರು ಆಯ್ತು. ರವಿರಾಜ್ ಸ್ಟೇಷನ್ ತಲುಪೋಷ್ಟ್ರಲ್ಲಿ ಅಲ್ಲಿದ್ದ ಟ್ರೈನ್ ಹೊರಟೇ ಬಿಟ್ಟಿತ್ತು. ಅಯ್ಯೋಯ್ಯೋ, ಈಗ ಏನ್ ಮಾಡೋದು, ಟ್ರೈನ್ ಹೋಯ್ತು. ರವಿರಾಜ್ ಚಿಂತೆ ಮಾಡ್ತಿದ್ರು. ಆಗ್ಲೇ ಅವ್ರಿಗೆ ರೇಖಾ ಫೋನ್ ಬಂತು. ಏನು, ಹೊಟ್ಟೆ ನೋವು ಬಂತ? ಇರು ಇರು, ನಾನೇನಾದ್ರೂ ಮಾಡ್ತೀನಿ. ರವಿರಾಜ್ ಅವ್ರಿಗೆ ಗೊತ್ತಿರೋರ್ಗೆಲ್ಲ ಫೋನ್ ಮಾಡಿದ್ರು, ಆದ್ರೆ ಅವರಲ್ಲಿ ಯಾರು ಕೂಡ ರವಿರಾಜ್ ಅವ್ರ ಮನೆ ಹತ್ರ ಇರ್ಲಿಲ್ಲ. ದೇವ್ರೆ, ಈಗ ನೀನೇ ಕಾಪಾಡ್ಬೇಕು, ಏನಾದ್ರೂ ಮಾಡಪ್ಪ. ಆಗ್ಲೇ ಅವ್ರ ಮುಂದೆ ಒಬ್ರು ಮಹಾತ್ಮ ಬಂದ್ರು. ನೀನು ಶಿಲಾಂಗಿ ಹೋಗ್ಬೇಕು ತಾನೆ, ಅದು ಆದಷ್ಟು ಬೇಗ. ಹೌದು ಸ್ವಾಮಿ. ಮಹಾತ್ಮ ಅವರು ಜೋಲಿಯಿಂದ ಒಂದು ಬಾಳೆಹಣ್ಣ ತೆಗೆದು ಆ ರೈಲ್ವೆ ಟ್ರ್ಯಾಕ್ ಮೇಲೆ ಇಟ್ರು. ಮತ್ತೆ ಅವರು ಕಣ್ಣು ಮುಚ್ಕೊಂಡು ಒಂದು ಮಂತ್ರ ಪಠನೆ ಮಾಡಿದ್ರು. ಆ ಬಾಳೆಹಣ್ಣು ಒಂದು ರೈಲ್ ಆಗಿ ಬದಲಾಯಿತು. ರವಿರಾಜ್ಗೆ ನಂಬಕ್ಕೆ ಆಗ್ಲಿಲ್ಲ. ಈ ಬಾಳೆಹಣ್ಣು ಟ್ರೈನ್ ಒಂದೇ ನಿಮಿಷದಲ್ಲಿ ನಿಮ್ಮೂರಿಗೆ ಕರ್ಕೊಂಡು ಹೋಗುತ್ತೆ. ರವಿರಾಜ್ ಏನು ಕೂಡ ಯೋಚನೆ ಮಾಡದೆ ಟ್ರೈನ್ ಒಳಗಡೆ ಹೋದ್ರು ಮತ್ತೆ ಮಹಾತ್ಮಗೆ ನಮಸ್ಕರಿಸಿದ್ರು. ಟ್ರೈನ್ ಬಾಗ್ಲು ಮುಚ್ಕೊಳ್ತು ಮತ್ತೆ ಬಾಳೆಹಣ್ಣಿನ ಟ್ರೈನ್ ಬಹಳ ವೇಗವಾಗಿ ಹೊರಡ್ತು. ರವಿರಾಜ್ ಟೆನ್ಷನ್ ಅಲ್ಲಿದ್ರು. ಕೆಲವೇ ನಿಮಿಷಗಳಲ್ಲಿ ಶಿಲಾಂಗ್ ಸ್ಟೇಷನ್ ತಲುಪಿದ್ರು. ಮತ್ತೆ ಅವರು ಟ್ರೈನ್ ಇಳಿತಿದ್ದ ಹಾಗೆ ಬಾಳೆಹಣ್ಣಿನ ಟ್ರೈನು ಮಾಯ ಆಯ್ತು. ಅವರು ಓಡ್ಕೊಂಡು ಮನೆ ತಲುಪಿದ್ರು. ರೇಖಾ ನೋವಿಂದ ನರಳ್ತಿದ್ಲು. ರೇಖಾ, ರೇಖಾ! ರವಿರಾಜ್ ರೇಖಾನ ಎತ್ಕೊಂಡು ಆಸ್ಪತ್ರೆಗೆ ಹೊರಟೇ ಬಿಟ್ಟ. ಆಸ್ಪತ್ರೆಯಲ್ಲಿ ರೇಖಾ ಒಂದ್ ಮಗುಗೆ ಜನ್ಮ ಕೊಟ್ಲು. ರವಿರಾಜ್ ಮತ್ತೆ ರೇಖಾ ಬಹಳ ಖುಷಿಯಾಗಿದ್ರು. ರವಿರಾಜ್ ಆ ಮಹಾತ್ಮನ ನೆನೆಸ್ಕೊಂಡು ಒಮ್ಮೆ ನಮಸ್ಕಾರ ಮಾಡ್ದ. ಆ ಮಾಯೆ ಬಾಳೆಹಣ್ಣಿನ ಟ್ರೈನ್ ಸಹಾಯದಿಂದ ಅವನು ಆದಷ್ಟು ಬೇಗ ಮನೆ ತಲುಪ್ದ. ಶ್ಯಾಮ್ ಕುಂಜ್ ಅನ್ನೋ ಒಂದು ಹಳ್ಳಿ ಇತ್ತು. ಅಲ್ಲಿ ಜೋಯಾ ಮತ್ತೆ ಸಾರಾ ಅನ್ನೋ ಇಬ್ರು ಹುಡುಗಿಯರು ತನ್ನ ತಾಯಿ ಜೊತೆ ವಾಸ ಮಾಡ್ತಿದ್ರು. ಜೋಯಾ, 7 ಗಂಟೆ ಆಯ್ತಮ್ಮ, ಬೇಗ ಎದ್ದೇಳು, ಎದ್ದು ಕಸ ಗುಡ್ಸು. ನಾನ್ ಗುಡ್ಸಲ್ಲ ಅಮ್ಮ, ನೆನ್ನೆನು ನಾನೇ ಕಸ ಗುಡ್ಸಿದ್ದೆ, ಇವತ್ತು ಜಾರಾ ಕಸ ಗುಡಿಸ್ಬೇಕು. ಜಾರಾ ಇಡೀ ರಾತ್ರಿ ಓದಿದಳಮ್ಮ, ಇವಾಗ ಸ್ವಲ್ಪ ಅವಳಿಗೆ ರೆಸ್ಟ್ ಬೇಕು. ಈಗ ಬೇಗ ಎದ್ದೇಳು, ಇಲ್ಲ ಅಂದ್ರೆ ಪೊರ್ಕೆಲೆ ಹೊಡಿತೀನಿ ನೋಡು. ಜೋಯಾ ಓದೋದ್ರಲ್ಲಿ ಸ್ವಲ್ಪ ಹಿಂದೆನೆ, ಆದ್ರೆ ಜಾರಾ ಓದೋದ್ರಲ್ಲಿ ಯಾವಾಗ್ಲೂ ಮುಂದೆ. ಅದಕ್ಕೋಸ್ಕರ ಜೋಯಾ ಸಾರಾ ತಾಯಿ ಜಾರಾನ ತುಂಬಾ ಪ್ರೀತಿಸ್ತಾ ಇದ್ಲು.
ಅವಳ ಕೈಯಲ್ಲಿ ಯಾವ ಕೆಲಸನೂ ಮಾಡಿಸ್ತಾ ಇರ್ಲಿಲ್ಲ. ಏನಾದ್ರೂ ಕೊಡಮ್ಮ ಮಗಳೇ, ಒಂದ್ ಬಟ್ಲು ಗೋಧಿ ಹಿಟ್ಟು, ಒಂದ್ ಬಟ್ಲು ಅಕ್ಕಿ, ಬಡವ್ರ ಆಶೀರ್ವಾದ ಸಿಗತ್ತಮ್ಮ. ಸಾರಾ, ನಾನು ಹಾಲ್ ಕಾಯಿಸ್ತಾ ಇದ್ದೀನಿ, ಆ ವಯಸ್ಸಾದ ಮುದ್ಕಿಗೆ ಗೋಧಿ ಹಿಟ್ಟು ಕೊಡ್ತೀಯಾ? ನನ್ನ ಕಾಣಿಸ್ತಾ ಅಲ್ವಾ ನಾನು ಓದೋದ್ರಲ್ಲಿ ಬ್ಯುಸಿ ಆಗಿದ್ದೀನಿ ಅಂತ? ನನ್ನ ಡಿಸ್ಟರ್ಬ್ ಮಾಡ್ಬೇಡ. ಕೊನೆಗೆ ಜೋಯಾನೆ ಕಾಯಿಸ್ತಾ ಇರೋ ಹಾಲನ್ನ ಬಿಟ್ಟು ಆ ಅಜ್ಜಿಗೆ ಗೋಧಿ ಹಿಟ್ಟು ಕೊಡೋದಕ್ಕೆ ಅಂತ ಹೋದ್ಲು. ಆ ವಯಸ್ಸಾದ ಹೆಂಗ್ಸು ಮನೆಯಿಂದ ತುಂಬಾ ದೂರ ಹೊರಟೋಗಿತ್ತು. ಜೋಯಾ ಗೋಧಿ ಹಿಟ್ಟನ್ನ ತಗೊಂಡು ತುಂಬಾ ಜೋರಾಗಿ ಓಡ್ಕೊಂಡು ಆ ಅಜ್ಜಿ ಹತ್ರ ಹೋಗ್ತಾಳೆ. ಕ್ಷಮಿಸ್ಬಿಡು ಅಮ್ಮ, ಇವತ್ ಸ್ವಲ್ಪ ತಡ ಆಗೋಯ್ತು. ಪರವಾಗಿಲ್ಲ ಬಿಡು ಮಗಳೇ, ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನನಗ್ ಭಿಕ್ಷೆ ಕೊಡೋದಕ್ಕೆ ಇಷ್ಟು ದೂರ ಬರ್ತಾ ಇರ್ಲಿಲ್ಲ. ಜೋಯಾ ವಾಪಸ್ ಮನೆಗ್ ಬರೋ ಹೊತ್ತಿಗೆ ಒಲೆ ಮೇಲಿದ್ದಂತ ಹಾಲು ಕಾದು ಕಾದು ಕೆಳಗಡೆ ಚೆಲ್ಲೋಗಿತ್ತು, ಮತ್ತೆ ಪಾತ್ರೆ ಸುಟ್ಟು ಹೋಗಿತ್ತು. ಜೋಯಾ ಅಮ್ಮ ಸ್ನಾನ ಮುಗಿಸ್ಕೊಂಡು ಬಾತ್ರೂಮ್ ಇಂದ ಹೊರಗ್ ಬಂದ್ಮೇಲೆ ನೋಡ್ತಾರೆ, ಒಲೆ ಮೇಲಿದ್ದಂತ ಹಾಲು ಚೆಲ್ಲಿ ನೆಲದ ಮೇಲೆ ಬಿದ್ದಿದೆ. ಜೋಯಾ, ನಿನಗ್ ಗೊತ್ತಿಲ್ವಾ ನಮ್ಮ ಮನೇಲಿ ಈಗ ಎಷ್ಟು ಕಷ್ಟ ಇದೆ ಅಂತ? ನೀನಿಲ್ಲಿ ಹಾಲನ್ನ ಹಾಳು ಮಾಡ್ತಿದ್ಯಾ? ಅಮ್ಮ ನನ್ನ ಕ್ಷಮಿಸ್ಬಿಡು, ನಾನು ಆ ವಯಸ್ಸಾದ ಮುದ್ಕಿಗೆ ಗೋಧಿ ಹಿಟ್ಕೊಡಕ್ ಹೋಗಿದ್ದೆ. ಜಾರಾ ಇಲ್ಲೇ ಕೂತಿದ್ಲು, ಇವಳು ಕೂಡ ಅದನ್ನ ನೋಡ್ಕೋಬಹುದಿತ್ತಲ್ವಾ? ನಾನು ಓದ್ಕೋತಿದ್ದೆ ತಾನೇ. ಜೋಯಾ, ಹಾಲನ್ನ ಹಾಳು ಮಾಡಿದಕ್ಕೆ ನಿನ್ಗೆ ಶಿಕ್ಷೆ ಸಿಗತ್ತೆ. ಎರಡು ದಿನದ ತನಕ ನೀನು ಇಡೀ ಮನೆ ಕೆಲಸ ಮಾಡ್ಬೇಕು, ಆದ್ರೆ ನಿನ್ಗೆ ತಿನ್ನೋದಿಕ್ಕೆ ಏನು ಕೊಡಲ್ಲ. ಜೋಯಾಗೆ ಎರಡು ದಿನದ ತನಕ ತಿನ್ನೋದಿಕ್ಕೆ ಏನು ಸಿಗಲ್ಲ. ಸಾರಾ ಜೋಯನ ನೋಡಿ ನೋಡಿ ನಗ್ತಾ ಇದ್ಲು, ಮತ್ತೆ ಅವಳನ್ನ ರೇಗಿಸ್ತಿದ್ಲು. ಎರಡು ದಿನ ಕಳೆದ ಮೇಲೆ ರಾತ್ರಿ ಸಾರಾ ಮಂಚದ ಮೇಲೆ ಮಲಗಿರುವಾಗ ಕೋಪದಲ್ಲಿ ಜೋಯಾ ಅವಳ ಜಡೆಗೆ ಬೆಂಕಿ ಹಾಕ್ಬಿಡ್ತಾಳೆ. ಸಾರಾ ಇಡೀ ಕೂದ್ಲು ಸುಟ್ಟು ಹೋಗತ್ತೆ, ಮತ್ತವಳು ಬಾಫ್ ಕಟ್ ಆಗ್ಬಿಡ್ತಾಳೆ. ಅಮ್ಮ ನೋಡಮ್ಮ, ಜೋಯಾ ನನ್ನ ಕೂದ್ಲನ್ನ ಏನ್ ಮಾಡ್ಬಿಟ್ಲು ಅಂತ. ಅಮ್ಮನ್ಗೆ ತುಂಬಾ ಕೋಪ ಬರತ್ತೆ. ಜೋಯಾನ ಅವರು ಹಳ್ಳಿನಲ್ಲಿದ್ದಂತ ಅಜ್ಜಿ ಮನೆಗೆ ಕಳ್ಸೋದಿಕ್ಕೆ ತೀರ್ಮಾನ ಮಾಡ್ತಾರೆ. ನೀನ್ ಇಲ್ಲೇ ಇದ್ರೆ ನಿನ್ ಮೇಲೆ ದುಡ್ಡನ್ನ ಹಾಳ್ ಮಾಡೋದಿಕ್ಕೆ ನಾನ್ ತಯಾರಿಲ್ಲ, ನೀನ್ ಹಳ್ಳಿಗ್ ಹೋಗು, ಅಲ್ಲೇ ವಾಸ ಮಾಡು. ಜೋಯಾ ಬೆಳ್ದಿದ್ದು ಹಳ್ಳಿನಲ್ಲಿ, ಅವಳಿಗೆ ಒಳ್ಳೆ ಶಿಕ್ಷಣ ಕೂಡ ಸಿಗ್ಲಿಲ್ಲ. ಸಾರಾ ಸಿಟಿಲಿ ಇದ್ಕೊಂಡು ಓದ್ತಾ ಇದ್ಲು, ಹಾಗಾಗಿ ಅವಳು ಟೀಚರ್ ಆದ್ಲು. ಜೋಯಾ ಅಜ್ಜ ಅಜ್ಜಿ ಅವಳನ್ನ ಪ್ರೀತಿ ಮಾಡ್ತಾ ಇದ್ರು, ಆದ್ರೆ ಅವರು ದಿವಂಗತರಾಗೋದ್ರು. ಅವ್ರು ಸತ್ ಹೋದ್ಮೇಲೆ ಜೋಯಾ ಅತ್ತೆ ಮಾವ ಅವಳನ್ನ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ. ನಮ್ಮಿಂದ ಇನ್ ಮುಂದೆ ನಿನ್ ಖರ್ಚು ಮಾಡೋದಕ್ಕಾಗಲ್ಲ, ನೀನು ನಿನ್ ಮನೆಗೆ ಹೋಗ್ಬಿಡು. ಜೋಯಾ ವಾಪಸ್ ಮನೆಗ್ ಹೋದಾಗ ಅವಳು ಗೊತ್ತಾಗತ್ತೆ ಅವ್ರ ಅಮ್ಮ ಕೂಡ ಸತ್ ಹೋಗಿದ್ದಾರೆ ಅಂತ. ಮತ್ತೆ ಸಾರಾ ತಾನ್ ಇಷ್ಟಪಟ್ಟಂತ ಹುಡುಗನ್ ಜೊತೆ ಮದ್ವೆ ಮಾಡ್ಕೊಂಡಿದ್ದಾಳೆ. ಜೋಯಾ, ನೀನ್ ಇಲ್ಲಿಗೆ ಯಾಕೆ ಬಂದೆ? ಇಲ್ಲಿ ನಿನ್ನವರು ಅಂತ ಯಾರೂ ಇಲ್ಲ. ಅತ್ತೆ ಮಾವ ನನ್ನನ್ನ ಮನೆಯಿಂದ ಹೊರಗ್ ಹಾಕಿದ್ರು, ವಾಸ ಮಾಡೋದಿಕ್ಕೆ ನನ್ಗೆ ಯಾವ್ದಾದ್ರು ಜಾಗ ಬೇಕು, ನಾನು ಮದ್ವೆ ಮಾಡ್ಕೋಬೇಕು. ಅಮ್ಮ ಈ ಮನೆನ ನನ್ನ ಹೆಸ್ರಿಗೆ ಬರ್ತಿದ್ದಾರೆ. ಹೇಳ್ಬೇಕು ಅಂದ್ರೆ ಈ ಮನೇಲಿ ನಿನ್ಗೆ ಜಾಗ ಇಲ್ಲ, ಸ್ವಲ್ಪ ದಿನದ ನಂತರ ನನಗೂ ಮಗು ಹುಟ್ಟತ್ತೆ. ಇಷ್ಟು ಸಣ್ಣ ಮನೇಲೆ ನನ್ ಕುಟುಂಬ ವಾಸ ಮಾಡೋದು ಕಷ್ಟ ಆಗತ್ತೆ, ಹಾಗಾಗಿ ನೀನ್ ಬೇರೆ ಯಾವ್ದಾದ್ರು ಜಾಗ ನೋಡ್ಕೋ. ಸೋಯಾ ಇಲ್ಲಿ ಅಲ್ಲಿ ತಿರುಗ್ತಾನೇ ಇದ್ಲು. ತುಂಬಾ ನೆಂಟರುಗಳ ಹತ್ರ ಅವಳು ಜಾಗ ಕೇಳ್ತಾಳೆ, ಆದ್ರೆ ತುಂಬಾ ದಿನ ಯಾರೂ ಅವಳನ್ನ ಅವ್ರ ಮನೇಲಿ ಇಟ್ಕೊಳ್ಳೋದಿಲ್ಲ. ಒಂದು ದಿನ ರೈಲ್ವೆ ಟ್ರ್ಯಾಕ್ ಮೇಲೆ ಕೂತ್ಕೊಂಡು ಅಳ್ತಾ ಇರುವಾಗ ಅದೇ ದಾರಿನಲ್ಲಿ ಹೋಗ್ತಾ ಇರೋಂತ ಒಂದ್ ಅಜ್ಜಿ ಅವಳಿಗೆ ಕಾಣಿಸ್ತಾಳೆ. ಒಂದ್ ಕಾಲದಲ್ಲಿ ಆ ಅಜ್ಜಿಗೆ ಅವಳು ಗೋಧಿ ಹಿಟ್ಕೊಡ್ತಾ ಇದ್ಲು. ಅಮ್ಮ ನೀವಿನ್ನೂ ಜೀವಂತವಾಗಿದ್ದೀರಾ? ಹೌದು ಮಗಳೇ, ಈಶ್ವರನ್ ಕೃಪೆಯಿಂದ ನನ್ನ ಆಯಸ್ಸು ತುಂಬಾ ಜಾಸ್ತಿ ಇದೆ. ನೀನ್ ಯಾಕಮ್ಮ ಅಳ್ತಿದ್ಯಾ? ಜೋಯಾ ತನ್ನ ಎಲ್ಲಾ ಕಷ್ಟಗಳನ್ನು ಆ ವಯಸ್ಸಾದ ಮುದ್ಕಿಗೆ ಹೇಳ್ತಾಳೆ. ನನ್ ಜೊತೆ ಬಾರಮ್ಮ. ವಯಸ್ಸಾದ ಮುದ್ಕಿ ಜೋಯಾನ ಒಂದು ಹಲಸಿನ ಮರದ ಹತ್ರ ಕರ್ಕೊಂಡ್ ಹೋಗ್ತಾಳೆ, ಮತ್ತವಳು ಆ ಮರದಿಂದ ಒಂದು ಹಣ್ಣನ್ನ ಕಿತ್ತು ಜೋಯಾ ಕೊಡ್ತಾಳೆ. ಇದು ಸಾಧಾರಣ ಹಣ್ಣಲ್ಲಮ್ಮ, ಈ ಹಣ್ಣಿಗೆ ನಿನ್ ಮನ್ಸಿಗ್ ಬೇಕಾಗಿರೋ ರೂಪ ಕೊಡ್ಬೋದು. ಈ ಹಣ್ಣಿಗೆ ನೀನ್ ಯಾವ್ದೇ ರೂಪ ಕೊಟ್ರು 24 ಗಂಟೆ ಒಳಗೆ ಅದು ತನ್ನ ನಿಜವಾದ ರೂಪಕ್ ಬಂದ್ಬಿಡತ್ತೆ. ಹೇ ಜಾದುವಿನ ಹಣ್ಣೆ, ನೀನೊಂದು ಸಣ್ಣ ಮನೆ ಆಗು,
ಕಣ್ರೆಪ್ಪೆ ಹೊಡೆಯೋ ಹೊತ್ತಿಗೆ ಆ ಹಣ್ಣು ಒಂದು ಸುಂದರ ಮನೆಯಾಗಿ ಬದಲಾಗತ್ತೆ. ಜೋಯಾ ಹತ್ರ ಈಗ ವಾಸ ಮಾಡೋದಕ್ಕೆ ಒಂದು ಮನೆ ಇತ್ತು. ಊಟ ಮಾಡೋದಕ್ಕೆ ಕಾಡಿಂದ ತರಕಾರಿ ಹಣ್ಣನ್ನ ಕಿತ್ಕೊಂಡು ಬರ್ತಿದ್ಲು. 24 ಗಂಟೆ ನಂತರ ಆ ಹಣ್ಣು ಮತ್ತೆ ತನ್ನ ನಿಜವಾದ ರೂಪಕ್ಕೆ ಬಂದಾಗ ಜೋಯಾ ಮತ್ತೆ ಅದಕ್ಕೆ ಆದೇಶ ಕೊಡ್ತಾ ಇದ್ಲು. ಇಡೀ ಹಳ್ಳಿನಲ್ಲಿ ಆ ಚಿನ್ನದ ಮನೆ ಚರ್ಚೆ ನಡೀತಾ ಇತ್ತು. ಈ ವಿಷಯ ಸಾರಾ ಕಿವಿಗೂ ಬೀಳತ್ತೆ. ಸಾರಾಗೆ ವಿಷಯ ಗೊತ್ತಾಗತ್ತೆ, ಜೋಯಾ ಹತ್ರ ಒಂದು ಜಾದುವಿನ ಹಣ್ಣಿದೆ ಅಂತ. ಅದು ಯಾವ ರೂಪ ಬೇಕಾದ್ರೂ ತಾಳತ್ತೆ. ನಾನು ಚೆನ್ನಾಗ್ ಓದ್ಕೊಂಡು ಸರ್ಕಾರಿ ಕೆಲ್ಸದಲ್ಲಿದ್ರು ಕೂಡ ಇಷ್ಟು ಸಣ್ಣ ಮನೇಲಿ ವಾಸ ಮಾಡ್ತಾ ಇದ್ದೀನಿ. ಆದ್ರೆ ಜೋಯಾ ಓದಿಲ್ದೆ ಇದ್ರೂ ದೊಡ್ಡ ಮನೇಲಿ ವಾಸ ಮಾಡ್ತಿದ್ದಾಳೆ. ಸಾರಾ ತನ್ನ ಹುಟ್ಟುದಬ್ಬಕ್ಕೆ ಕರೆಯೋದಕ್ಕೆ ಅಂತ ಜೋಯಾ ಮನೆಗೆ ಹೋಗ್ತಾಳೆ. ಜೋಯಾ, ನಾನವತ್ತು ನಿನ್ಗೆ ಕೆಟ್ಟದಾಗ್ ಬೈದ್ ಬಿಟ್ಟೆ, ಅದಕ್ಕೋಸ್ಕರ ನಾನು ನಿನ್ ಹತ್ರ ಕ್ಷಮೆ ಕೇಳ್ತೀನಿ. ಈಗ ನನ್ಗೆ ಬುದ್ಧಿ ಬಂದಿದೆ, ನಮ್ಮೋರ್ ಯಾವತ್ತಿದ್ರು ನಮ್ಮೋರೇ ಅಲ್ವಾ. ನನ್ ಹುಟ್ಟುದಬ್ಬದ ದಿನ ಪಾರ್ಟಿ ಇಟ್ಕೊಂಡಿದ್ದೀನಿ, ನೀನ್ ಖಂಡಿತ ಬರ್ಬೇಕು. ಜೋಯಾ ಆ ಜಾದುವಿನ ಹಣ್ಣಿನ ಜೊತೆ ಸಾರಾ ಮನೆಗೆ ಹೋಗ್ತಾಳೆ. ಕೇಕ್ ಕಟ್ ಮಾಡಿ ಪಾರ್ಟಿ ಮುಗಿದ ಮೇಲೆ ಅವತ್ತು ರಾತ್ರಿ ಜೋಯಾ ಅಲ್ಲೇ ಉಳ್ಕೋತಾಳೆ. ಜಾದುವಿನ ಹಲಸಿನಣ್ಣನ್ನ ಅವಳ ಪಕ್ಕನೆ ಇಟ್ಕೊಂಡಿರ್ತಾಳೆ. ಸಾರಾ ತನ್ನ ಗಂಡನಿಗೆ ಹೇಳ್ತಾಳೆ, ನೀವು ಯಾರಿಗೂ ಹೇಳ್ದೆ ಆ ಹಣ್ಣನ್ನ ತಗೊಂಡು ಅದನ್ನ ತಿನ್ಬಿಡಿ. ಸಾರಾ ಗಂಡ ಅದನ್ನ ಕತ್ತರಿಸಿ ಆ ಹಣ್ಣನ್ನ ತಿನ್ಬಿಡ್ತಾನೆ. ಮಾರ್ನೆ ಬೆಳಿಗ್ಗೆ ಜೋಯಾ ಎದ್ದು ನೋಡ್ತಾಳೆ, ಅವಳಿಗೆ ಅವಳ ಹಣ್ಣು ಕಾಣಿಸೋದಿಲ್ಲ. ಸಾರಾ, ನನ್ ಪಕ್ಕನೆ ನಾನು ಜಾದುವಿನ ಹಣ್ಣಿಟ್ಟಿದ್ದೆ, ನೀನೇನಾದ್ರೂ ನೋಡಿದ್ಯಾ ಅದನ್ನ? ಇಲ್ಲ, ನಾನಂತೂ ನೋಡ್ಲಿಲ್ಲ. ಅಷ್ಟನ್ನ ಹೇಳಿ ಸಾರಾ ಸ್ನಾನಕ್ಕೆಂತ ಹೋಗ್ತಾಳೆ. ಜಾದುವಿನ ಹಣ್ಣೆ, ನೀನ್ ಎಲ್ಲೇ ಇರು, ಒಂದು ದೊಡ್ಡ ಬೆಲೂನ್ ಆಗು. ಜೋಯಾ ಯಾಕ ಹಾಗೆ ಹೇಳ್ತಾಳೆ ಅಂದ್ರೆ, ಒಂದ್ ವೇಳೆ ಆ ಹಣ್ಣು ದೊಡ್ಡ ಬೆಲೂನ್ ಆದ್ರೆ ಅದ್ ಎಲ್ಲೇ ಇದ್ರು ಅವಳಿಗೆ ಕಾಣಿಸತ್ತೆ ಅಂತ. ಇದ್ದಕ್ಕಿದ್ದ ಹಾಗೆ ಸಾರಾ ಗಂಡನ ಹೊಟ್ಟೆ ಊದ್ಕೊಳ್ಳೋದಕ್ ಶುರುವಾಗತ್ತೆ, ಯಾಕಂದ್ರೆ ಆ ಹಣ್ಣು ಅವನ್ ಹೊಟ್ಟೆ ಒಳಗಡೆ ಇತ್ತು. ಸಾರಾ, ಬೇಗನೆ ಇಲ್ಬಾ, ನನ್ನ ಹೊಟ್ಟೆ ಊದ್ಕೊಂಡು ಒಡ್ದೋಗೋ ತರ ಇದೆ. ಅಯ್ಯಯ್ಯೋ, ಇದೇನಾಗ್ತಾ ಇದೆ? ಅಯ್ಯೋ, ಯಾರಾದ್ರೂ ನನ್ನ ಗಂಡನ ಕಾಪಾಡಿ. ನೀನ್ ನನ್ನ ಹಲ್ಸಿನಣ್ಣ ತಿನ್ಬಿಟ್ಯಾ? ಹಾ, ನನ್ನ ಕ್ಷಮಿಸ್ಬಿಡು, ನಾನ್ ನಿನ್ನ ಹಲ್ಸಿನಣ್ಣನ್ನ ತಿನ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡು, ಇಲ್ಲಂದ್ರೆ ನನ್ನ ಹೊಟ್ಟೆ ಒಡ್ದೋಗುತ್ತೆ. ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ಮೊದ್ಲು ನನ್ಗೆ ಮಾತ್ ಕೊಡಿ, ಮುಂದೆ ಭವಿಷ್ಯದಲ್ಲಿ ನೀವ್ ಯಾವತ್ತು ನನ್ನ ಹಣ್ಣು ಕದ್ಯೋ ಪ್ರಯತ್ನ ಮಾಡಲ್ಲ ಅಂತ. ಮಾತ್ ಕೊಡ್ತೀನಿ, ನಿನ್ ಹಲ್ಸಿನಣ್ಣ ಪಡ್ಕೊಳ್ಳೋ ಪ್ರಯತ್ನ ನಾವ್ ಯಾವತ್ತೂ ಮಾಡಲ್ಲ. ಹೇ ಜಾದುವಿನ ಹಣ್ಣೆ, ನಿನ್ನ ನಿಜವಾದ ರೂಪಕ್ ಬಂದ್ಬಿಡು. ಸಾರಾ, ನಾನ್ ನಿನ್ನನ್ನ ತುಂಬಾ ನಂಬ್ದೆ, ಆದ್ರೆ ನೀನು ನನ್ನ ನಂಬಿಕೆಗೆ ಅರ್ಹಳೇ ಅಲ್ಲ. ಇನ್ಯಾವತ್ತೂ ನಾನ್ ನಿನ್ನನ್ನ ಭೇಟಿ ಮಾಡಲ್ಲ. ಜೋಯಾ ಮತ್ತೆ ಆ ವಯಸ್ಸಾದ ಮುತ್ಕಿ ಹತ್ರ ಹೋಗ್ತಾಳೆ. ಆ ಅಜ್ಜಿ ಮತ್ತೆ ಅವಳಿಗೆ ಮತ್ತೊಂದು ಜಾದುವಿನ ಹಣ್ಣನ್ ಕೊಡ್ತಾಳೆ. ಅದಾದ್ಮೇಲೆ ಜೋಯಾ ತನ್ನ ಜೀವನನ ತುಂಬಾ ಖುಷಿ ಖುಷಿಯಾಗಿ ಕಳೀತಾ ಇದ್ಲು. ತುಂಬಾ ದೂರ ಒಂದು ದೇಶದಲ್ಲಿ ಉಲ್ಟಾಪುರ್ ಅನ್ನೋ ಒಂದು ಹಳ್ಳಿ ಇತ್ತು. ಆ ಊರಲ್ಲಿ ಗಂಡಸರು ಮನೆ ಕೆಲಸ ಮಾಡ್ತಾ ಇದ್ರು, ಮತ್ತೆ ಮದ್ವೆ ಆದ್ಮೇಲೆ ಹುಡುಗಿ ಮನೆಗೆ ಹೋಗಿ ವಾಸ ಮಾಡ್ತಿದ್ರು. ಆದ್ರೆ ಅಲ್ಲಿನ ಹುಡುಗಿರು ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇದ್ರು. ಈ ಹಳ್ಳಿನಲ್ಲಿ ರೇಣುಕಾ ಅನ್ನೋ ಹೆಸರಿನ ಒಬ್ಬ ಬಡ ರೈತ ವಾಸ ಮಾಡ್ತಾ ಇದ್ಲು. ಅವಳಿಗೆ 3 ಜನ ಹೆಣ್ಮಕ್ಳು, ಒಬ್ಬ ಹುಡ್ಗ ಇದ್ದ. ಹುಡುಗಿಯರ ಹೆಸರೇನಂದ್ರೆ ಕೇಶವಿ, ಅಂಜಲಿ ಮತ್ತೆ ನಿಹಾರಿಕಾ. ಕೇಶವಿ ಮತ್ತೆ ಅಂಜಲಿ ಬೆಳ್ಳಿಗೆ ತುಂಬಾ ಸುಂದರವಾಗಿದ್ರು. ಆದ್ರೆ ನಿಹಾರಿಕಾ ಮುಖದ ಮೇಲೆ ಸುಟ್ಟು ಹೋಗಿರೋ ಒಂದು ಕಲೆ ಇತ್ತು. ಸಣ್ಣವಳಿದ್ದಾಗ ನಿಹಾರಿಕಾ ಮುಖದ ಮೇಲೆ ಬಿಸಿ ಹಾಲ್ ಬಿದ್ಬಿಟ್ಟಿರತ್ತೆ, ಅದೇ ಕಾರಣದಿಂದ ಅವಳ ಮುಖದಲ್ಲಿ ಸುಟ್ಟು ಹೋಗಿರೋ ಕಲೆ ಬಿದ್ದಿರತ್ತೆ. ಕೇಶವಿ ಮತ್ತೆ ಅಂಜಲಿ ನಿಹಾರಿಕಾಗೆ ಯಾವಾಗ್ಲೂ ಹೇಳ್ತಿರ್ತಾರೆ, ನೀನು ನಮ್ಮಿಬ್ರಷ್ಟು ಸುಂದರವಾಗಿಲ್ಲ ಅಂತ. ನೀನು ಕಪ್ಪುಗಿದ್ಯಾ, ಮುಖದ ಮೇಲೆ ಕಲೆ ಕೂಡ ಇದೆ ಅಂತಿರ್ತಾರೆ. ಅಂಜಲಿ ನೋಡು, ಅಮ್ಮ ಮೂರು ಹೊಸ ಸೆಲ್ವಾರ್ ಸೂಟ್ ಅನ್ನ ಕೊಂಡ್ಕೊಂಡು ಬಂದಿದ್ದಾರೆ. ಈ ಬಟ್ಟೆ ಅಂತೂ ತುಂಬಾ ಚೆನ್ನಾಗಿದೆ, ನಾನ್ 2 ಇಟ್ಕೋತೀನಿ, ನೀನ್ 1 ಇಟ್ಕೋ. ಒಂದು ಬಟ್ಟೆ ನನ್ಗೂ ಕೂಡ ಬೇಕು, ಅಮ್ಮ ನನ್ಗೂ ಸಹ ಖಂಡಿತ ತಂದಿರ್ತಾರೆ. ಈ ಬಟ್ಟೆ ಎಷ್ಟೇ ಸುಂದರವಾಗಿರ್ಲಿ, ಆದ್ರೆ ನೀನ್ ಇದನ್ನ ಹಾಕೊಂಡ್ರೆ ನಿನ್ನ ಹಾಳಾದ ಮುಖದ ಕಾರಣ ಈ ಬಟ್ಟೆ ಕೆಟ್ಟದಾಗೆ ಕಾಣಿಸತ್ತೆ.
ಒಂದು ದಿನ ರೇಣುಕಾ ಮೂರು ಜನ ಹೆಣ್ಮಕ್ಕಳನ್ನ ಕರೆದು ಹೇಳ್ತಾಳೆ, ಕೇಶವಿ, ಅಂಜಲಿ ಮತ್ತೆ ನಿಹಾರಿಕಾ, ಈಗ ನೀವು ಮೂರು ಜನ ದುಡ್ಡನ್ನ ಸಂಪಾದನೆ ಮಾಡೋದಿಕ್ಕೆ ಹೊರಗಡೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ನನ್ನೊಬ್ಳು ಸಂಪಾದನೆಯಿಂದ ಈ ಮನೆ ನಡೆಸೋದು ಕಷ್ಟ ಆಗ್ತಿದೆ. ನಿನ್ ತಮ್ಮನ್ ಮದ್ವೆ ಸಹ ಮಾಡ್ಬೇಕಲ್ವಾ? ಅತ್ತೆ ಮನೆನೇ ಗಂಡ್ ಮಕ್ಳಿಗೆ ನಿಜವಾದ ಮನೆ ಆಗಿರತ್ತೆ. ರೇಣುಕಾ ತನ್ನ ಮೂರು ಜನ ಹೆಣ್ಮಕ್ಳಿಗೆ ಸ್ವಲ್ಪ ದುಡ್ಡನ್ನ ಕೊಡ್ತಾಳೆ ಮತ್ತೆ ಕೆಲ್ಸ ಹುಡ್ಕೋದಿಕ್ಕೆ ಹೊರಗಡೆ ಕಳಿಸ್ತಾಳೆ. ಮೂರು ಜನ ಕೆಲ್ಸನ ಹುಡುಕ್ತಾ ಹುಡುಕ್ತಾ ಪಶುಗಳನ್ನ ಪಾಲನೆ ಮಾಡೋ ಅಂತ ಒಬ್ಬ ವ್ಯಾಪಾರಿ ಹತ್ರ ಬಂದು ತಲುಪ್ತಾರೆ. ಆ ವ್ಯಾಪಾರಿ ನಾಯಿ, ಬೆಕ್ಕು, ಕುದುರೆ ಹೀಗೆ ಸಾಕು ಪ್ರಾಣಿಗಳ ವ್ಯಾಪಾರ ಮಾಡ್ತಾ ಇದ್ದ. ಈಗ ನಿಮ್ ಮೂರು ಜನಕ್ಕೂ ಕೆಲ್ಸ ಬೇಕಾ? ಒಂದ್ ಕೆಲ್ಸ ಮಾಡಿ ಕೇಶವಿ, ನೀನು ನಾಯಿ ಅಂಗಡಿಗೆ ಹೋಗು. ನಾಯಿನ ಚೆನ್ನಾಗ್ ನೋಡ್ಕೋಬೇಕು ಮತ್ತೆ ಅದಕ್ಕೆ ಚೆನ್ನಾಗ್ ಊಟ ಕೂಡ ಹಾಕ್ಬೇಕು. ಅಂಜಲಿ, ನೀನು ಬೆಕ್ಕಿನ ಅಂಗಡಿಗೆ ಹೋಗ್ಬೇಕಾಗತ್ತೆ, ಬೆಕ್ಕನ್ನ ಚೆನ್ನಾಗ್ ನೋಡ್ಕೋಬೇಕು. ನಿಹಾರಿಕಾ, ನೀನು ಕುದುರೆ ಅಂಗಡಿಗೆ ಹೋಗು, ಅಲ್ಲಿ ಕುದುರೆಗಳನ್ನ ಚೆನ್ನಾಗ್ ನೋಡ್ಕೋಬೇಕು. ಮೂರು ಜನ ಹೆಣ್ಮಕ್ಳು ತಮ್ ತಮ್ ಕೆಲ್ಸನ ನಿಭಾಯಿಸ್ತಾ ಇದ್ರು. ಕೇಶವಿ ಮತ್ತೆ ಅಂಜಲಿಗೆ ಯಾವಾಗ್ಲೇ ಸಮಯ ಸಿಕ್ಕಿದ್ರು ಅವರು ನಿಹಾರಿಕಾ ಕಷ್ಟನ ಜಾಸ್ತಿ ಮಾಡ್ತಾ ಇದ್ರು. ನಿಹಾರಿಕಾ ನಿದ್ದೆ ಮಾಡುವಾಗ ಕೇಶವಿ ಮತ್ತೆ ಅಂಜಲಿ ಕುದುರೆ ಇದ್ದಂತ ಜಾಗಕ್ಕೆ ಹೋಗಿ ಅದ್ರ ಮೇಲೆ ಕೆಸರನ್ನ ಎರ್ಚಿಬಿಟ್ಟು ಬರ್ತಾ ಇದ್ರು. ಆಗ ನಿಹಾರಿಕಾ ಅಗತ್ಯ ಇಲ್ದೆ ಇದ್ರು ಹೆಚ್ಚು ಕಷ್ಟಪಟ್ಟು ಆ ಕುದುರೆಗಳನ್ನ ಸ್ವಚ್ಛ ಮಾಡ್ಬೇಕಾಗಿತ್ತು. ಎರಡು ವರ್ಷ ಹೀಗೆ ಕಳೆದೋಯ್ತು. ವ್ಯಾಪಾರಿ ಆ ಮೂರು ಜನ ಹೆಣ್ಮಕ್ಳನ್ನ ಕರೆದು ಹೇಳ್ತಾಳೆ, ನೀವ್ ಮೂರು ಜನ ತುಂಬಾ ಒಳ್ಳೆ ಕೆಲ್ಸ ಮಾಡಿದೀರಾ. ನೀವ್ ಬಯಸೋದಾದ್ರೆ ದುಡ್ಡನ್ನ ತಗೊಂಡು ವಾಪಸ್ ನಿಮ್ ಮನೆಗ್ ಹೋಗ್ಬೋದು. ಮೂರು ಜನ ಹೆಣ್ಮಕ್ಳು ತಮ್ಮ ಸಂಪಾದನೆನ ಇಸ್ಕೊಂಡು ವಾಪಸ್ ಮನೆ ಕಡೆ ಹೊರಡ್ತಾರೆ. ದಾರಿ ಮಧ್ಯದಲ್ಲಿ ವಿಶ್ರಾಂತಿಗೋಸ್ಕರ ಒಂದು ಮರದ ಕೆಳಗಡೆ ಕೂತ್ಕೋತಾರೆ. ನನಗ್ ದಾಹ ಆಗ್ತಿದೆ, ನಾನು ಇವಾಗ್ಲೇ ಹೋಗಿ ನೀರ್ ಕುಡ್ಕೊಂಡ್ ಬರ್ತೀನಿ. ನಿಹಾರಿಕಾ ನೀರ್ ಕುಡಿಯೋದಿಕ್ಕೆ ಅಂತ ಹೋದಾಗ ಕೇಶವಿ ಅಂಜಲಿಗೆ ಹೇಳ್ತಾಳೆ, ನಿಹಾರಿಕಾ ದುಡ್ಡು ನಮಗ್ ಸಿಕ್ಕದ್ರೆ ಹೇಗಿರತ್ತೆ ಅಂಜಲಿ? ತುಂಬಾ ಚೆನ್ನಾಗೇ ಇರತ್ತೆ. ನಿಹಾರಿಕಾ ದುಡ್ಡು ನಮಗ್ ಸಿಕ್ಕಿದ್ರೆ ನಾವ್ ಅದನ್ನ ಇಬ್ರು ಅರ್ಧ ಹಂಚ್ಕೋಬೋದಲ್ವಾ? ಆಗ ನಮ್ ಹತ್ರ ಜಾಸ್ತಿ ದುಡ್ಡಾಗತ್ತೆ. ಅಂಜಲಿ ಮತ್ತೆ ಕೇಶವಿ ಒಂದು ಹಳ್ಳನ ತೋಡ್ತಾರೆ, ಅದ್ರ ಮೇಲೆ ಹುಲ್ಲನ್ನ ಹಾಕ್ತಾರೆ. ಅವರಿಬ್ರು ದುಡ್ಡಿನ ಬ್ಯಾಗ್ ಅನ್ನ ಆ ಮರದ ಕೆಳಗಡೆನೆ ಇಟ್ಟು ಆ ಹಳ್ಳದ ಇನ್ನೊಂದ್ ಕಡೆ ನಿಂತು ನಿಹಾರಿಕಾನ ಕರೀತಾರೆ. ನಿಹಾರಿಕಾ, ಇಲ್ನೋಡು ಎಷ್ಟು ಸುಂದರವಾದ ಚಿಟ್ಟೆ ಹಿಡ್ದಿದೀನಿ ಅಂತ. ಈ ಚಿಟ್ಟೆ ನಿನಗೇನಾದ್ರೂ ಬೇಕಾ? ನಿಹಾರಿಕಾಗೆ ಚಿಟ್ಟೆ ಅಂದ್ರೆ ತುಂಬಾ ಇಷ್ಟ ಇತ್ತು. ಹಾಗಾಗಿ ಅವಳ ಬ್ಯಾಗ್ ಅನ್ನು ಆ ಮರದ ಕೆಳಗಡೆ ಇಡ್ತಾಳೆ. ಬಾಕಿ ದುಡ್ಡಿನ ಬ್ಯಾಗ್ ಗಳು ಎಲ್ಲಿತ್ತೋ ಅಲ್ಲೇ. ಮತ್ತೆ ಚಿಟ್ಟೆನ ಇಸ್ಕೊಳ್ಳೋದಕ್ಕೋಸ್ಕರ ಕೇಶವಿ ಕಡೆ ಹೋಗ್ತಾಳೆ. ಯಾವಾಗ ಅವಳು ಆ ಹುಲ್ ಮೇಲೆ ಕಾಲಿಡ್ತಾಳೋ ಅವಳು ಹಳ್ಳದೊಳಗಡೆ ಬಿದ್ದು ಹೋಗ್ತಾಳೆ. ನಿಹಾರಿಕಾ ದುಡ್ಡಿನ ಚೀಲನ ತಗೊಂಡು ಅವರಿಬ್ರು ಅಲ್ಲಿಂದ ಓಡ್ ಹೋಗ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಕಟ್ಟಿಗೆನ ಹೊತ್ಕೊಂಡು ಒಂದ್ ಅಜ್ಜಿ ಹೋಗ್ತಾ ಇರ್ತಾಳೆ. ಆ ಹಳ್ಳದಿಂದ ಶಬ್ದ ಕೇಳಿಸತ್ತೆ. ಕೇಳಿಸ್ಕೊಳ್ಳಿ, ಯಾರಾದ್ರೂ ಹೊರಗಡೆ ಇದ್ದೀರಾ? ನನಗ್ ಸಹಾಯ ಮಾಡಿ, ನನ್ನನ್ನ ಇಲ್ಲಿಂದ ಮೇಲೆ ಕರ್ಕೊಳ್ಳಿ. ಆ ಅಜ್ಜಿ ಹೇಗೋ ಮಾಡಿ ಹಗ್ಗದಿಂದ ಅವಳನ್ನ ಮೇಲೆ ಕೆತ್ತತಾರೆ. ಆ ಹಳ್ಳಕ್ ಬಿದ್ದಿದ್ರಿಂದ ನಿಹಾರಿಕಾ ಕಾಲ್ ಮೂಳೆ ಮುರಿದು ಹೋಗಿರತ್ತೆ. ನಿಹಾರಿಕಾ ಸರಿ ಹೋಗೋದಿಕ್ಕೆ ಕೆಲವು ತಿಂಗಳುಗಳೇ ತಗೊಳತ್ತೆ. ತಿಂಗಳುಗಳ ನಂತರ ಅವಳು ವಾಪಸ್ ಮನೆಗ್ ಬಂದಾಗ ಅವಳು ಗೊತ್ತಾಗತ್ತೆ ಅವರಮ್ಮ ಸತ್ ಹೋಗಿದ್ದಾರೆ ಅಂತ. ಮತ್ತೆ ತಮ್ಮನ್ಗೆ ಮದ್ವೆ ಕೂಡ ಆಗೋಗಿರತ್ತೆ. ಅಂಜಲಿ ಮತ್ತೆ ಕೇಶವಿ ಕೂಡ ಮದ್ವೆ ಮಾಡ್ಕೊಂಡಿರ್ತಾರೆ. ನಿಹಾರಿಕಾ, ನಿನ್ಗೆ ಈ ಮನೆನಲ್ಲಿ ಜಾಗ ಇಲ್ಲ. ನಾನು ಮತ್ತೆ ಕೇಶವಿ ನೀನ್ ಈ ಮನೇಲಿರೋದಿಕ್ಕೆ ಅವಕಾಶ ಕೊಡಲ್ಲ. ಇವಾಗ್ಲೇ ಇಲ್ಲಿಂದ ಹೊರಟೋಗು, ಇನ್ಯಾವತ್ತೂ ಈ ಕಡೆ ಮುಖ ಹಾಕಿ ಕೂಡ ಮಲಗ್ಬೇಡ. ನಿಹಾರಿಕಾ ಹತ್ರ ದುಡ್ಡೇ ಇರ್ಲಿಲ್ಲ, ಹಾಗಾಗಿ ಪಾಪ ಅವಳು ಈ ಕಡೆ ಆ ಕಡೆ ಹಸ್ಕೊಂಡು ತಿರುಗ್ತಾ ಇದ್ಲು. ನಿಹಾರಿಕಾಯಿಂದ ಇನ್ನು ನಡೆಯೋದಕ್ಕಾಗಲ್ಲ ಅಂದಾಗ ಅವಳೊಂದು ಮರದ ಕೆಳಗಡೆ ಕೂತ್ಕೋತಾಳೆ. ಅದೊಂದು ಒಣಗೋಗಿರೋ ಪಪ್ಪಾಯ ಮರ ಆಗಿತ್ತು. ಒಂದ್ ವೇಳೆ ಈ ಮರದಲ್ಲಿ ಹಣ್ಣಿದ್ದಿದ್ರೆ, ನನಗ್ ತುಂಬಾ ಹಸುವಾಗ್ತಿದೆ. ಆಗ ಆ ಮರದಿಂದ ಒಂದ್ ಧ್ವನಿ ಕೇಳಿಸುತ್ತೆ. ಕೇಳು ಹುಡುಗಿ, ಸ್ವಲ್ಪ ಪಾತಿ ಕಟ್ಟಿ ನನಗೆ ಸ್ವಲ್ಪ ನೀರ್ ಕೊಡ್ತೀಯಾ? ಒಣಗೋಗ್ತಾ ಇದೀನಿ. ಅಯ್ಯೋ, ನನ್ ಕಿವಿಗೆ ಏನಾಗಿದೆ? ಈ ಶಬ್ದ ಎಲ್ಲಿಂದ ಬರ್ತಾ ಇದೆ? ನಾನು ಚಮತ್ಕಾರದ ಮರ, ನನ್ನಿಂದ ಮಾತಾಡಕ್ ಆಗುತ್ತೆ. ನೀನು ಒಂದ್ ವೇಳೆ ಪಾತಿ ಕಟ್ಟಿ ನನಗೆ ನೀರ್ ಹಾಕಿದ್ರೆ ಮತ್ತೆ ನಾನು ಹಚ್ಚ ಹಸ್ರಾಗ್ತೀನಿ. ನಿಹಾರಿಕಾ ಆ ಮರದ ಸುತ್ತ ಒಂದು ಗುಂಡಿ ತೋಡ್ತಾಳೆ, ಮತ್ತದ್ರಲ್ಲಿ ನೀರನ್ನ ಹಾಕ್ತಾಳೆ. ಆಗ ಆ ಮರ ಚಿಗ್ರೋಗತ್ತೆ, ಅದ್ರಲ್ಲಿ ದೊಡ್ಡ ದೊಡ್ಡ ಪಪ್ಪಾಯ ಕೂಡ ಬಿಡತ್ತೆ.
ಅದೇ ಸಮಯಕ್ಕೆ ಆ ಮರದಿಂದ ಒಂದ್ ಹಣ್ಣು ಕೆಳಗಡೆ ಬೀಳತ್ತೆ, ಮತ್ತದು ಒಂದು ಮನೆ ಆಗಿ ಬದಲಾಗತ್ತೆ. ಅರೆ ವಾ, ಇಷ್ಟು ಸುಂದರವಾದ ಪಪ್ಪಾಯ ಮನೆ. ಹಾ, ನನ್ನ ಹಣ್ಣನ್ನ ನೀನು ಎಲ್ಲಿ ಬೀಳಿಸ್ತೀಯೋ ಅಲ್ಲಿ ಈ ತರ ಒಂದು ಮನೆ ಆಗುತ್ತೆ. ಈ ಮನೆ ಒಳಗೆ ಎಲ್ಲ ವ್ಯವಸ್ಥೆ ಇದೆ. ಟ್ಯಾಂಕ್ ಅಲ್ಲಿ ನನ್ನ ಜ್ಯೂಸ್ ಇರುತ್ತೆ, ನೀನ್ ಅದನ್ನ ಕುಡ್ದು ಹೊಟ್ಟೆ ತುಂಬಿಸ್ಕೋಬಹುದು, ದಾಹ ತೀರಿಸ್ಕೋಬಹುದು. ಒಂದು ವೇಳೆ ನೀನು ನನ್ನ ಜ್ಯೂಸ್ ಅನ್ನ ಕುದಿಸಿದ್ರೆ ಅದು ಚಿನ್ನ ಆಗುತ್ತೆ. ಇನ್ನೊಂದು ಕಡೆ ಕೇಶವಿ ಮತ್ತೆ ಅಂಜಲಿ ದುಡ್ಡೆಲ್ಲ ಪೂರ್ತಿ ಖರ್ಚಾಗೋಗಿತ್ತು. ಅವರಿಬ್ರು ಮತ್ತೆ ಕೆಲ್ಸಕ್ಕೋಸ್ಕರ ಹುಡ್ಕೊಂಡ್ ಹೊರಟ್ರು. ಅವರು ಕಾಡಿನ ಕಡೆ ಹೋಗುವಾಗ ಅವರು ಪಪ್ಪಾಯ ಮನೆನ ನೋಡ್ತಾರೆ. ಅವ್ರು ನೋಡ್ತಾರೆ ಆ ಮನೆಯಿಂದ ಹೊರಗಡೆ ಚಿನ್ನದ ಕುರ್ಚಿ ಮೇಲೆ ನಿಹಾರಿಕಾ ಕೂತ್ಕೊಂಡು ಬುಕ್ ಅನ್ನ ಓದ್ತಾ ಇದ್ದಾಳೆ. ನಿಹಾರಿಕಾ, ಇದು ನಿನ್ ಮನೆನಾ? ನೀನ್ ಅಷ್ಟೊಂದು ಶ್ರೀಮಂತೆ ಆಗ್ಬಿಟ್ಟಿದ್ಯಾ, ಚಿನ್ನದ ಕುರ್ಚಿ ಮೇಲೆ ಕೂತ್ಕೋತ್ಯಾ? ಹಾ, ಇದು ನನ್ ಮನೆನೆ. ಇಲ್ಲಿರೋ ಎಲ್ಲಾ ವಸ್ತುನು ಚಿನ್ನದ್ದೇನೆ. ಆದ್ರೆ ನೀವ್ ಒಳಗಡೆ ಬರೋಕೆ ನಾನ್ ಬಿಡಲ್ಲ, ಯಾಕಂದ್ರೆ ನಿಮ್ಮ ವರ್ತನೆ ನನಗ್ ಚೆನ್ನಾಗ್ ನೆನ್ಪಿದೆ. ಅಷ್ಟನ್ನ ಹೇಳಿ ನಿಹಾರಿಕಾ ಮನೆ ಒಳಗಡೆ ಹೊರಟೋಗ್ತಾಳೆ. ಅಂಜಲಿ ಮತ್ತೆ ಕೇಶ್ವಿ ನಿಹಾರಿಕಾಯಿಂದ ಮನೆ ಕಿತ್ಕೊಳ್ಳೋ ಪ್ಲಾನ್ ಮಾಡ್ತಾರೆ. ಏನ್ ಹೇಳ್ತೀಯಾ ಕೇಶ್ವಿ, ನಿಹಾರಿಕಾಗೆ ಇನ್ನೊಂದ್ಸಲ ಚಳ್ಳೆ ಹಣ್ಣು ತಿನ್ಸೋಣವಾ? ಹಾ, ಈ ಹಣ್ಣಿನ ಮನೆ ನಮಗ್ ಸಿಕ್ಕಿದ್ರೆ ಆಗ ನಾವು ಸಖತ್ ಮಜಾ ಮಾಡಬಹುದು. ಈ ಸಲ ನಿಹಾರಿಕಾನ ಎತ್ಕೊಂಡು ಹೋಗಿ ಯಾವ್ದಾದ್ರೂ ಬೆಟ್ಟದ ಮೇಲೆ ಎಸ್ ಬಂದ್ಬಿಡೋಣ. ರಾತ್ರಿ ಅಂಜಲಿ ಮತ್ತೆ ಕೇಶ್ವಿ ಮನೆ ಬಾಗಿಲ್ ಕಡೆ ಹೋಗ್ತಾ ಇರ್ತಾರೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಅವರಿಬ್ರು ಒಂದು ಹಳ್ಳಕ್ಕೆ ಬಿದ್ದು ಹೋಗ್ತಾರೆ. ಅದೇ ಸಮಯಕ್ಕೆ ನಿಹಾರಿಕಾ ಹೊರಗಡೆ ಬರ್ತಾಳೆ. ನೀವಿಬ್ರು ಹೇಗೆ ಪ್ಲಾನ್ ಮಾಡಿ ನನ್ನನ್ನ ಹಳ್ಳಕ್ ಬೀಳ್ಸಿದ್ರು, ಅದೇ ತರ ನಾನು ನಿಮ್ಮಿಬ್ರನ್ನ ಹಳ್ಳಕ್ ಬೀಳ್ಸಿದೀನಿ. ಆದ್ರೆ ಈ ಹಳ್ಳ ಸ್ವಲ್ಪ ಜಾಸ್ತಿನೇ ಆಳ ಇದೆ. ಆದ್ರೆ ಯೋಚನೆ ಮಾಡ್ಬೇಡಿ, ಇಲ್ಲಿಂದನೇ ನಾನ್ ನಿಮ್ಗೆ ಊಟ ಕೊಡ್ತಾ ಇರ್ತೀನಿ. ಆದ್ರೆ ಹೊರಗಡೆ ಮಾತ್ರ ಯಾವತ್ತೂ ಎತ್ತೋದಿಲ್ಲ. ಹಾಗ್ ಹೇಳಿ ನಿಹಾರಿಕಾ ನಿದ್ದೆ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಮತ್ತೆ ಅಂಜಲಿ ಮತ್ತೆ ಕೇಶ್ವಿ ಆ ಹಳ್ಳದಲ್ಲಿ ಅಳ್ತಿರ್ತಾರೆ. ಅಮ್ರೋಹಾ ಅನ್ನೋ ಹಳ್ಳಿನಲ್ಲಿ ದಿನಕರ್ ಮತ್ತೆ ಸೂರ್ಯ ಅನ್ನೋ ಇಬ್ರು ಅಣ್ಣ ತಮ್ಮಂದಿರಿದ್ರು. ದಿನಕರ್ 10 ವರ್ಷದ ಹಿಂದೆನೆ ದುಡ್ಡು ಸಂಪಾದನೆ ಮಾಡೋಕೆ ಅಂತ ಡೆಲ್ಲಿಗೆ ಹೋಗಿದ್ದ. ಅವನಲ್ಲಿ ಮಿಠಾಯಿ ಅಂಗಡಿ ನಡೆಸ್ತಿದ್ದ. ಸೂರ್ಯ ಹಳ್ಳಿನಲ್ಲಿದ್ಕೊಂಡೇ ವ್ಯವಸಾಯ ಮಾಡ್ತಿದ್ದ. ದಿನಕರ್ ಮತ್ತೆ ಸೂರ್ಯ ಇಬ್ರು ಹೆಸರಲ್ಲಿ 50-50 ಮಾವಿನ ಮರಗಳಿದ್ವು. ಅದರಲ್ಲಿ ತುಂಬಾ ಸಿಹಿ ಆದ ಮಾವಿನ ಹಣ್ಣು ಬಿಡ್ತಾ ಇತ್ತು. ದಿನಕರ್ ಮಗಳು ಕರೀಶ್ಮಾಗೆ ಮಾವಿನ ಮರದ ತೋಟದಲ್ಲಿ ಸುತ್ತಾಡೋದು ತುಂಬಾ ಇಷ್ಟ ಇತ್ತು. ಆ ತೋಟದ ಒಂದು ಮೂಲೆನಲ್ಲಿ ತುಂಬಾ ದೊಡ್ಡದಾಗಿರೋ ಒಂದು ಮಾವಿನ ಮರ ಇತ್ತು. ಕರೀಶ್ಮಾ ಸ್ಕೂಲ್ ಅನ್ನ ಮುಗಿಸ್ಕೊಂಡು ಅದೇ ಮರದ ಕೆಳಗಡೆ ಮಂಚನ ಹಾಕೊಂಡು ಕೋಗಿಲೆ ಧ್ವನಿನ ಕೇಳ್ಕೊಂಡು ತನ್ನ ಹೋಮ್ವರ್ಕ್ ಅನ್ನ ಮಾಡಿ ಮುಗಿಸ್ತಾ ಇದ್ಲು. ಪ್ರತಿ ವರ್ಷ ಮಾವಿನ ಸೀಸನ್ ಅಲ್ಲಿ ದಿನಕರ್ ಹಳ್ಳಿಗೆ ಬರ್ತಾ ಇದ್ದ. ಮತ್ತೆ ಸೂರ್ಯನ್ ಜೊತೆ ಸೇರ್ಕೊಂಡು ಹಣ್ಣನ್ನ ಮಾರಿ ವಾಪಸ್ ಡೆಲ್ಲಿಗೆ ಹೋಗ್ತಿದ್ದ. ಕಳೆದ 10 ವರ್ಷದಿಂದ ದಿನಕರ್ ಆರ್ಥಿಕ ಸ್ಥಿತಿ ತುಂಬಾ ಚೆನ್ನಾಗಾಗಿತ್ತು ಸೂರ್ಯನ್ಗಿಂತ. ಒಂದು ದಿನ ಸೂರ್ಯ ಹೆಂಡತಿ ಶೀಲಾ ಪಕೋಡ ಕೊಡೋದಿಕ್ಕೆ ಅಂತ ದಿನಕರ್ ಹೆಂಡತಿ ಮನೆಗೆ ಹೋಗ್ತಾಳೆ. ಕರೀಶ್ಮಾ, ನಾನು ತುಂಬಾ ದಿನದ ಮೇಲೆ ಈರುಳ್ಳಿ ಪಕೋಡ ಮಾಡಿದೀನಿ, ಅಂದ್ಕೊಂಡೆ ನಿನ್ಗೂ ಸ್ವಲ್ಪ ಕೊಟ್ಟು ಹೋಗೋಣ ಅಂತ. ಒಳ್ಳೇದಾಯ್ತು ಚಿಕ್ಕಮ್ಮ, ನೀವಿಲ್ಲಿ ಪಕೋಡ ಕೊಡಕ್ಕೆ ಅಂತ ಬಂದ್ರಿ. ನಾನೇ ನಿಮ್ ಮನೆಗ್ ಬರ್ಬೇಕು ಅಂತಿದ್ದೆ. ನಿನ್ನೆ ಅಪ್ಪ ಬಂದಿದ್ರು ನನ್ಗೋಸ್ಕರ, ಮತ್ತೆ ಅಮ್ಮಂಗೋಸ್ಕರ ಚಿನ್ನದ ಓಲೆ ತಗೊಂಡ್ ಬಂದಿದ್ರು. ನಿಮ್ಗೂ ಒಂದ್ ಜೊತೆ ತಗೊಂಡ್ ಬಂದಿದ್ದಾರೆ. ಶೀಲಾ ಔಷಧವಾಗಿ ಆ ಓಲೆನ ಕಿತ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಓಡ್ಕೊಂಡು ವಾಪಸ್ ತನ್ ಮನೆಗ್ ಬಂದು ತನ್ನ ಗಂಡನ ಹತ್ರ ಹೇಳ್ತಾಳೆ, ನಿಮ್ಮ ತಮ್ಮನ ಹತ್ರ ಎಷ್ಟು ದುಡ್ಡಿದೆ ಅಂತ ಹೇಳಿದ್ರೆ ಅವ್ರ ಮಗಳಿಗೆ ಹೆಂಡತಿಗೆ ಜೊತೆಗೆ ನನಗೂ ಒಂದ್ ಓಲೆ ಮಾಡಿಸ್ಕೊಂಡ್ ತಂದಿದ್ದಾರೆ ಗೊತ್ತಾ ನಿಮ್ಗೆ. ಆದ್ರೆ ನೀವು ಇದ್ದೀರಾ ಇಲ್ಲಿವರೆಗೆ ಒಂದ್ ಜೊತೆ ತಂದು ಕೊಟ್ಟಿಲ್ಲ. ಅವನು ಸಿಟಿನಲ್ಲಿ ಅಷ್ಟೊಂದ್ ಸಂಪಾದನೆ ಮಾಡುವಾಗ ನೀವ್ ಯಾಕೆ ಅವನಿಗೆ ಭಾಗ ಕೊಡ್ತೀರಾ? ಅವನಿಗಿರೋದು ಒಬ್ಳೇ ಮಗಳು, ನಮ್ಗೆ ಇಬ್ಬಿಬ್ರು ಇದಾರಲ್ವಾ, ಖರ್ಚು ಸ್ವಲ್ಪ ಜಾಸ್ತಿ ತಾನೇ. ನಾನು ದಿನಕರ್ ಅಣ್ಣ ತಮ್ಮಂದಿರು, ಈಗಂತೂ ದಿನಕರಿನ ಕುಟುಂಬದವರು ಇಲ್ಲೇ ಇದಾರಲ್ವಾ. ಫ್ಯಾಕ್ಟರಿ ಸಂಪತ್ತಲ್ಲಿ ಎಷ್ಟು ನನಗ್ ಹಕ್ಕಿದ್ಯೋ ದಿನಕರ್ ಅವ್ರ ಕುಟುಂಬಕ್ಕೂ ಅಷ್ಟೇ ಹಕ್ಕಿದೆ. ದಿನಕರ್ ಸಿಟಿನಲ್ಲಿ ಏನ್ ಸಂಪಾದನೆ ಮಾಡ್ತಾನೋ ಅದ್ರಲ್ಲಿ ಅರ್ಧ ಭಾಗ ನಿಮಗ್ ಕೊಡ್ಬೇಕಲ್ವಾ. ಪೇಟೆಯಲ್ಲಿ ಅವನು ಶ್ರಮ ವಹಿಸಿ ಸಂಪಾದನೆ ಮಾಡ್ತಾನೆ, ಅವನ್ ಶ್ರಮನ ನನ್ಗೆ ಯಾಕೆ ಕೊಡ್ತಾನೆ?
ಸೂರ್ಯ ಅವನ್ ತಮ್ಮನ್ ಬಗ್ಗೆ ತುಂಬಾ ನಿಯತ್ತಾಗಿ ಯೋಚನೆ ಮಾಡ್ತಿದ್ದ. ಆದ್ರೆ ಅವನ್ ಹೆಂಡತಿ ಅವನ್ ಬಗ್ಗೆ ಯಾವಾಗ್ಲೂ ಗಂಡನ್ ಹತ್ರ ಕಂಪ್ಲೇಂಟ್ ಹೇಳ್ತಾನೆ ಇರ್ತಿದ್ಲು. ಆದ್ರೆ ಸೂರ್ಯ ಎಲ್ಲಿವರೆಗೂ ಅಂತ ನಿಯತ್ತಾಗಿರ್ತಾನೆ. ನಿಧಾನವಾಗಿ ತನ್ನ ಹೆಂಡತಿ ಮಾತಿನ ಪ್ರಭಾವಕ್ಕೆ ಬೀಳೋಕ್ ಶುರುವಾದ. ಒಂದ್ ದಿನ ಕರಿಷ್ಮಾ ಮನೆಗೆ ದಿನಕರ್ ಸ್ನೇಹಿತನ್ ಫೋನ್ ಬರುತ್ತೆ. ಅವನ್ ಹೇಳ್ತಾನೆ ದಿನಕರ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ. ವಿಷಯ ಗೊತ್ತಾಗ್ತಿದ್ದ ಹಾಗೆ ಕರಿಷ್ಮಾ ಮತ್ತೆ ಅವಳಮ್ಮ ಡೆಲ್ಲಿಗ್ ಹೋಗ್ತಾರೆ ದಿನಕರ್ ಹತ್ರ. ಸೂರ್ಯ ಮತ್ತೆ ಅವನ್ ಹೆಂಡತಿ ಕೂಡ ದಿನಕರ್ನ ನೋಡಕ್ಕೆ ಅಂತ ಹೋಗ್ತಾರೆ. ಆದ್ರೆ ಬೇಗ ವಾಪಸ್ ಬಂದ್ಬಿಡ್ತಾರೆ. ರೀ, ಇದೇ ಒಳ್ಳೆ ಅವಕಾಶ, ಹೇಳೋದನ್ನ ಕೇಳಿ, ನಿಮ್ ತಮ್ಮನ್ ಭಾಗನ ನೀವ್ ತಗೊಂಡ್ಬಿಡಿ. ಈಗ ನೀವೇನಾದ್ರೂ ತಡ ಮಾಡಿದ್ರೆ ಮುಂದೆ ಅನುಭವಿಸ್ಬೇಕಾಗತ್ತೆ ಅಷ್ಟೇ. ಸೂರ್ಯ ಆ ಹಳ್ಳಿಯ ಸರ್ಪಂಚನ ಹತ್ರ ಹೇಳ್ತಾನೆ ಅವನ ತಮ್ಮ ದಿನಕರ್ ಮತ್ತೆ ಅವನ ಕುಟುಂಬ ಮತ್ತೆ ಯಾವತ್ತು ಹಳ್ಳಿಗ್ ವಾಪಸ್ ಬರಲ್ಲ ಅಂತ. ಮತ್ತೆ ದಿನಕರ್ ಭಾಗನ ಸರ್ಪಂಚ್ಗೆ ಮಾರ್ಬಿಡ್ತಾನೆ. ಅಷ್ಟು ಒಳ್ಳೆ ಜಾಗನ ಸರ್ಪಂಚ್ ಆ ಕೂಡ್ಲೆ ತಗೊಂಡ್ಬಿಡ್ತಾನೆ. ಸ್ವಲ್ಪ ತಿಂಗಳ ನಂತರ ಕರಿಷ್ಮಾ ತನ್ನ ಹಳ್ಳಿಗ್ ವಾಪಸ್ ಬರ್ತಾಳೆ. ನೇರವಾಗಿ ಸೂರ್ಯ ಮನೆಗ್ ಹೋಗ್ತಾಳೆ. ಚಿಕ್ಕಮ್ಮ, ಅಪ್ಪನ ಆರೋಗ್ಯ ಇನ್ನೂ ಸರಿ ಹೋಗಿಲ್ಲ. ಅಮ್ಮ ಅಲ್ಲೇ ಇದಾರೆ. ನಮ್ಮ ಭಾಗದ ಮಾವಿನ ಹಣ್ಣನ್ನ ಮಾರಿ ಸೂರ್ಯ ಚಿಕ್ಕಪ್ಪನ್ಗೆ ಬಂದಿರೋ ದುಡ್ಡನ್ನ ಅಪ್ಪ ಇಸ್ಕೊಂಡ್ ಬಾ ಅಂತ ಹೇಳಿದ್ರು. ನಿಮ್ ಭಾಗ ಇತ್ತು, ಆದ್ರೆ ಇವಾಗಿಲ್ಲ. ನಾವ್ ಅಂದ್ಕೊಂಡ್ವಿ ನೀವ್ ವಾಪಸ್ ಹಳ್ಳಿಗ್ ಬರಲ್ಲ ಅಂತ, ಅದಕ್ಕೆ ನಾವು ಆ ಭಾಗನ ಸರ್ಪಂಚನ್ಗೆ ಮಾರ್ಬಿಟ್ವಿ ಮತ್ತೆ ಮನೆ ಕಟ್ಟಿಸ್ಕೊಂಡ್ವಿ. ಇಷ್ಟೊತ್ತಿಗೆ ಇರೋ ದುಡ್ಡೆಲ್ಲ ಖರ್ಚಾಗಿರ್ಬೇಕು ಅನ್ಸತ್ತೆ. ಆದ್ರೆ ಯೋಚನೆ ಮಾಡ್ಬೇಡ, ಆ ಮೂಲೆಲ್ಲಿತ್ತಲ್ಲ ಆ ಮಾವಿನ ಮರ ನಿನ್ಗಿಷ್ಟವಾಗಿರೋದು, ಅದನ್ನ ನಾವು ಮಾರಿಲ್ಲ. ನೀನ್ ಅದ್ರ ಕೆಳಗಡೆ ಕೂತ್ಕೊಂಡು ಆರಾಮಾಗ್ ವಿಶ್ರಾಂತಿ ಮಾಡ್ಬೋದು. ಕರಿಷ್ಮಾ ಓಡ್ಕೊಂಡು ಅಲ್ಲಿಂದ ಸರ್ಪಂಚನ ಹತ್ರ ಹೋಗ್ತಾಳೆ. ಸರ್ಪಂಚ್ ಅಂಕಲ್, ನಮ್ ಮಾವಿನ ಭಾಗನ ವಾಪಸ್ ಕೊಟ್ಬಿಡಿ. ಅಪ್ಪ ಹಾಸ್ಪಿಟಲ್ ನಲ್ಲಿದ್ದಾರೆ. ಎಲ್ಲ ವ್ಯಾಪಾರ ಕೆಲ್ಸ ನಿಂತ್ ಹೋಗಿದೆ. ಈಗ ನೀವು ಆ ಜಾಗನ ನಮ್ಗೆ ವಾಪಸ್ ಕೊಟ್ರೇನೆ ನಮ್ದು ಹೊಟ್ಟೆ ತುಂಬೋದು. ನಾನು ನಿನಗ್ ಸೇರ್ಬೇಕಾಗಿರೋ ಹಣನ ಕೊಟ್ಟಿದ್ದೀನಿ. ನೀನ್ ಏನ್ ಮಾತಾಡ್ಬೇಕೋ ಹೋಗಿ ಅವನ ಹತ್ರ ಮಾತಾಡ್ಕೋ. ಸರ್ಪಂಚ ಕರಿಷ್ಮಾನ ತನ್ನ ಮನೆಯಿಂದ ಆಚೆ ಓಡಿಸ್ಬಿಡ್ತಾನೆ. ಕರಿಷ್ಮಾ ಪಾಪ ತನ್ನ ಜಮೀನ್ಗ್ ಹೋಗಿ ಅದೇ ಮಾವಿನ ಮರದ ಕೆಳಗಡೆ ಕೂತ್ಕೊಂಡು ತುಂಬಾ ಜೋರಾಗಳ್ತಿರ್ತಾಳೆ. ಎಲ್ಲಿ ಮುಂಚೆ ಅವಳು ಕೂತ್ಕೋತಿರ್ತಾಳೋ ಅಲ್ಲೇ. ಈಗ ಅಪ್ಪನ ಆರೋಗ್ಯನ ಹೇಗ್ ಸುಧಾರಿಸೋದು? ನನ್ ಓದನ್ನು ನಾನ್ ನಿಲ್ಲಿಸ್ಬಿಟ್ಟೆ. ಈಗ ನಾವು ಹೊಟ್ಟೆಗೆ ಏನ್ ತಿನ್ನೋದು? ಕರಿಷ್ಮಾ ಮರದ ಕೆಳಗಡೆ ಕೂತ್ಕೊಂಡು ಅಳ್ತಾ ಇದ್ಲು. ಆಗ ಅವಳು ನೋಡ್ತಾಳೆ, ಮರದ ಮೇಲೆ ಏನೋ ಹೊಳಿತಾ ಇರೋಂಥದ್ದು ಅವಳಿಗೆ ಕಾಣಿಸ್ತಾ ಇದೆ. ಅದು ಚಿನ್ನದ್ದು. ಕರಿಷ್ಮಾ ದೃಷ್ಟಿ ಇಟ್ಟು ನೋಡಿದಾಗ ಅವಳು ಗೊತ್ತಾಗತ್ತೆ, ಆ ಮರದ ಕೊಂಬೆ ಮೇಲೆ ಒಂದು ಸುಂದರವಾದ ಪಕ್ಷಿ ಕೂತಿರತ್ತೆ. ಕರಿಷ್ಮಾ ತುಂಬಾ ಹೊತ್ತು ಆ ಪಕ್ಷಿನೇ ನೋಡ್ತಿರ್ತಾಳೆ. ನಂಬೋದಕ್ಕೆ ಆಗ್ತಾ ಇಲ್ಲ, ಅದು ಚಿನ್ನದ ಪಕ್ಷಿ ಅಂತ. ಮತ್ತೆ ಇದ್ದಕ್ಕಿದ್ದ ಹಾಗೆ ಆ ಪಕ್ಷಿ ಮಾತಾಡತ್ತೆ. ಇಷ್ಟು ವಿಚಿತ್ರವಾಗಿ ಮಾತಾಡಿದ್ದನ್ನ ಕರಿಷ್ಮಾ ಯಾವತ್ತೂ ಕೇಳಿಸ್ಕೊಂಡೇ ಇರ್ಲಿಲ್ಲ. ಪಕ್ಷಿ ಮಾತಾಡ್ತಿದ್ದ ಹಾಗೆ ಮರದಲ್ಲಿದ್ದಂತ ಎಲ್ಲ ಮಾವಿನ ಹಣ್ಣು ಚಿನ್ನದಾಗೋಗತ್ತೆ. ನಾನೆಲ್ಲೋ ಕನಸು ಕಾಣ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ನನ್ಗೆ. ಕರಿಷ್ಮಾ ಮರ ಹತ್ತಿ ಎಲ್ಲಾ ಮಾವಿನ ಹಣ್ಣನ್ನು ಒಂದ್ ಬುಟ್ಟಿಗೆ ಹಾಕೋತಾಳೆ. ಮತ್ತದನ್ನ ಮನೆಗ್ ತಗೊಂಡ್ ಹೋಗ್ತಾಳೆ. ದಾರಿನಲ್ಲಿ ಅವಳಿಗೆ ಶೀಲಾ ಸಿಗ್ತಾಳೆ. ಮತ್ತವಳು ನೋಡ್ತಾಳೆ ಕರಿಷ್ಮಾ ಚಿನ್ನದ ಮಾವಿನ ಹಣ್ಣನ್ನ ಬುಟ್ಟಿಲ್ ತುಂಬಿಸ್ಕೊಂಡ್ ಹೋಗ್ತಿರೋದನ್ನ. ಮತ್ತವಳು ಆ ಕೂಡ್ಲೆ ಕರಿಷ್ಮಾನ ನಿಲ್ಸಿ ಕೇಳ್ತಾಳೆ, ಅರೆ ಕರಿಷ್ಮಾ, ಈ ಚಿನ್ನದ ಮಾವಿನ ಹಣ್ಣು ಎಲ್ಲಿ ಸಿಕ್ತು ನಿನ್ಗೆ? ನೀವು ಆ ಮೂಲೆ ಮಾವಿನ ಮರನ ನಮ್ಗೋಸ್ಕರ ಬಿಟ್ಟಿದ್ದು ಒಳ್ಳೇದಾಯ್ತು ಚಿಕ್ಕಮ್ಮ. ಆ ಮರದಲ್ಲಿ ಒಂದು ಚಿನ್ನದ ಪಕ್ಷಿ ಬಂದಿತ್ತು, ತುಂಬಾ ಮುದ್ದಾಗಿತ್ತು. ಅದ್ ಯಾವಾಗ ಮಾತಾಡ್ತೋ ಆ ಮರದಲ್ಲಿದ್ದ ಎಲ್ಲ ಹಣ್ಣು ಚಿನ್ನದಾಗೋಯ್ತು. ನಾನು ಇದನ್ನ ಮಾರೋದಕ್ಕೆ ಸಿಟಿಗೆ ತಗೊಂಡ್ ಹೋಗ್ತಾ ಇದೀನಿ, ಇದನ್ನ ಮಾರೋದಕ್ಕೆ. ಶೀಲಾ ಆ ಕೂಡ್ಲೆ ಪಕ್ಷಿ ಬಗ್ಗೆ ತನ್ನ ಗಂಡನ ಹತ್ರ ಹೇಳ್ತಾಳೆ, ಆ ಪಕ್ಷಿನ ಹಿಡಿದು ನಮ್ ಭಾಗದಲ್ಲಿರೋ ಮರಗಳಿಗ್ ಬಿಡ್ಬೇಕು. ಮತ್ತೆ ಒಂದೊಂದು ದಿನ ಒಂದೊಂದು ಮರಕ್ ಬಿಟ್ಟು ಆ ಪಕ್ಷಿಯಿಂದ ಧ್ವನಿನ ಹೊರಗ್ ತರಿಸ್ಬೇಕು. ಆಗ ನಮ್ ಭಾಗದಲ್ಲಿರೋ ಹಣ್ಣೆಲ್ಲ ಚಿನ್ನದಾಗೋಗತ್ತೆ. ಒಂದ್ ಸಲ ಆ ಚಿನ್ನದ ಪಕ್ಷಿ ನಮ್ ಕೈಗ್ ಸಿಕ್ಕಿದ್ರೆ ಆಗ ನಮ್ಮಿಬ್ರು ಮಕ್ಕಳು ಜೀವನ ಪೂರ್ತಿ ಸಂಪಾದನೆ ಮಾಡೋ ಅಗತ್ಯನೇ ಇಲ್ಲ ಅಲ್ವಾ? ಮಾರನೆ ದಿನ ಸೂರ್ಯ ತನ್ನ ಇಬ್ರು ಮಕ್ಕಳನ್ನ ಕರ್ಕೊಂಡು ಆ ಚಿನ್ನದ ಪಕ್ಷಿನ ಹಿಡಿಯೋದಕ್ಕೆ ಅಂತ ಹೋಗ್ತಾನೆ. ಮಧ್ಯಾಹ್ನದ ನಂತರ ಆ ಪಕ್ಷಿ ಅದೇ ಮರದ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಆ ಮರದ ಕೆಳಗಡೆನೆ ಕರಿಷ್ಮಾ ಕೂತ್ಕೋತಾ ಇದ್ದಿದ್ದು. ಸೂರ್ಯ ಆ ಪಕ್ಷಿಗೆ ಬಲೆ ಹಾಕಿ ಅದನ್ನ ಹಿಡಿದು ಬಿಡ್ತಾನೆ. ಸೂರ್ಯ ಆ ಪಕ್ಷಿನ ತಗೊಂಡ್ ಹೋಗಿ ತನ್ನ ಭಾಗದಲ್ಲಿ ಒಂದು ಮರದ ಕೆಳಗಡೆ ಇಡ್ತಾನೆ. ಮತ್ತೆ ಆ ಪಕ್ಷಿನ ಮಾತಾಡು ಅಂತ ಬಲವಂತ ಮಾಡ್ತಾನೆ. ಬೇಗ ಮಾತಾಡು, ನನ್ನ ಮಾವನ್ನ ಚಿನ್ನದ ನಾಣ್ಯವಾಗಿ ಬದಲಾಯಿಸು. ಸೂರ್ಯ ತುಂಬಾ ಹೊತ್ತು ಪ್ರಯತ್ನ ಪಡ್ತಾನೆ ಇರ್ತಾನೆ, ಆದ್ರೆ ಆ ಪಕ್ಷಿ ಏನು ಮಾತಾಡಲ್ಲ. ಕೊನೆಗೆ ಸೂರ್ಯ ಒಂದು ಚೂಪಾದ ಕಡ್ಡಿನ ತಗೊಂಡು ಆ ಪಕ್ಷಿಗೆ ಚುಚ್ಚೋಕ್ ಶುರು ಮಾಡ್ತಾನೆ. ಆ ಪಕ್ಷಿ ಕೋಪದಲ್ಲಿ ಮಾತಾಡತ್ತೆ,
ಅದು ಮಾತಾಡ್ತಿದ್ದ ಹಾಗೆ ಸೂರ್ಯ ಮತ್ತೆ ಅವನ ಇಬ್ರು ಮಕ್ಕಳು ಚಿನ್ನದಾಗೋಗ್ತಾರೆ. ಹಳ್ಳಿ ಜನಗಳು ಹೋಗಿ ಈ ವಿಷಯನ ಶೀಲಾಗ್ ಹೇಳ್ತಾರೆ. ಆಗ ಶೀಲಾ ತನ್ನ ಎದೆನ ಚಚ್ಕೊಂಡ್ ಅಳ್ತಿರ್ತಾಳೆ. ಪಾನ್ ಸಿಂಗ್ ಹಳ್ಳಿನಲ್ಲಿ ದೊಡ್ಡ ಗೂರ್ಖ ಆಗಿದ್ದ. ಅವನ ಧೈರ್ಯಶಾಲಿಯಿಂದ ದೊಡ್ಡ ದೊಡ್ಡ ಕಳ್ಳರು ಕೂಡ ಹೆದರುಕೋತಾ ಇದ್ರು. ಪಾನ್ ಸಿಂಗ್ನ ತಮ್ಮ ನರೇಶ್ ತುಂಬಾ ದೊಡ್ಡ ಕುಡುಕ ಆಗಿದ್ದ. ಪಾನ್ ಸಿಂಗ್ ಅವನಿಗೆ ಹೊಡೆದು ಬಡ್ದು ಬುದ್ಧಿ ಹೇಳಿದ್ದ, ಅವನಿಗೆ ಮದುವೆ ಕೂಡ ಮಾಡಿಸಿದ್ದ. ಆದ್ರೆ ಇವತ್ತು ಪಾನ್ ಸಿಂಗ್ ಹಾಸಿಗೆ ಬಿಟ್ಟು ಹೇಳೋ ಪರಿಸ್ಥಿತಿನಲ್ಲಿರ್ಲಿಲ್ಲ. ಇದ್ಯಾವಾಗಿಂದ ಅಂದ್ರೆ ಪಾನ್ ಸಿಂಗ್ ಹೆಂಡತಿ ಸತ್ತಾಗಿಂದ. ಒಂದು ದಿನ ಪಾನ್ ಸಿಂಗ್ ಟ್ರೈನಿಂಗಿಗೆ ಅಂತ ಹೋಗಿದ್ದಾಗ ಪಾನ್ ಸಿಂಗ್ ಹೆಂಡತಿಗೆ ಜ್ವರ ಬಂದಿತ್ತು. ಅವಳು ಮನೇಲಿದ್ದಂತ ಹಳೆ ಔಷಧಿನ ತಿಂದಿದ್ಲು, ಅದು ಎಕ್ಸ್ಪೈರಿ ಆಗಿತ್ತು. ಹೆಂಡತಿ ಸತ್ತಿದ ಆಘಾತನ ಅವನಿಂದ ತಡ್ಕೊಳ್ಳೋದಕ್ಕಾಗ್ಲಿಲ್ಲ. ಅವನ್ಗೆ ಟಿಬಿ ಕಾಯಿಲೆ ಬಂದ್ಬಿಡ್ತು. ಅವತ್ತಿಂದ ಪಾನ್ ಸಿಂಗ್ ಬೆಡ್ ಹಿಡ್ದಿದ್ದ. ಅವನ್ ಮಗಳು ಗೌರಿ ಅವನ್ನ ಸೇವೆ ಮಾಡ್ತಾ ಇದ್ಲು. ಅಪ್ಪ ಸ್ವಲ್ಪನಾದ್ರೂ ತಿನ್ನಿ ಅಪ್ಪ, ಹೊಟ್ಟೆಗೇನು ತಿಂದೆ ಮಾತ್ರೆ ತಿನ್ಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ನನ್ಗೇನು ತಿನ್ನೋದಕ್ ಅನ್ನಿಸ್ತಿಲ್ಲ ಗೌರಿ. ನವರಾತ್ರಿಯ ಕೊನೆ ದಿನ ಬರ್ತಿದೆ. ನಿರ್ಮಲಾ ಒಂದ್ ವೇಳೆ ಜೀವಂತವಾಗಿದ್ದರೆ ಕೊನೆ ದಿನದಲ್ಲಿ ಪಾಯಸ, ವಡೆ, ಸಿಹಿ ತಿಂಡಿ, ಸ್ವಾದಿಷ್ಟವಾದ ಹಬ್ಬದ ಊಟ ಮಾಡ್ತಿದ್ಲು. ಪಾನ್ ಸಿಂಗ್ ತಮ್ಮ ನರೇಶ್ ಮತ್ತೆ ಅವನ ಹೆಂಡತಿ ಪಾನ್ ಸಿಂಗ್ ಸಾಯೋದನ್ನ ಕಾಯ್ತಾ ಇದ್ರು. ಅವ್ರ ಪ್ಲಾನ್ ಏನು ಅಂದ್ರೆ, ಪಾನ್ ಸಿಂಗ್ ಸಾಯ್ತಿದ್ದ ಹಾಗೆ ಗೌರಿ ಮದ್ವೆನ ಯಾವ್ದಾದ್ರೂ ದೂರದ ಹಳ್ಳಿಗೆ ಮಾಡ್ಕೊಟ್ಬಿಡ್ಬೇಕು ಅಂತ. ಪಾನ್ ಸಿಂಗ್ನ ಮನೆ, ಜಮೀನು ಎಲ್ಲಾನು ನಮ್ದಾಗೋಗುತ್ತೆ ಅನ್ನೋದು ಅವ್ರ ಪ್ಲಾನ್ ಆಗಿತ್ತು. ನಿಮ್ ಅಣ್ಣನ್ ಮಗಳು ಗೌರಿ ನಿಮ್ಮಣ್ಣನ ಸಾಯೋದಿಕ್ಕೆ ಬಿಡ್ತಾ ಇಲ್ಲ. ಊಟ, ಔಷಧಿ ಎಲ್ಲಾನು ಚೆನ್ನಾಗ್ ನೋಡ್ಕೋತಾ ಇದ್ದಾಳೆ. ಏನಾದ್ರೂ ಉಪಾಯ ಮಾಡಿ, ಆದಷ್ಟು ಬೇಗ ಅಯ್ಯಪ್ಪ ಸಾಯ್ಲಿ ಅಂತ. ನಾನ್ ಏನ್ ಮಾಡ್ಲಿ, ಎಷ್ಟು ದಿನ ಅಣ್ಣ ಬದುಕಿರ್ತಾನೋ ಅಷ್ಟು ದಿನ ನಾವು ತಡ್ಕೊಂಡಿರ್ಬೇಕು. ನೀನ್ ಯಾಕೆ ಆತ್ರ ಪಡ್ತಿದ್ಯಾ? ನಿಮ್ ತಲೆನಲ್ಲಿ ಸ್ವಲ್ಪನೂ ಬುದ್ಧಿ ಇಲ್ಲ. ನಿಮ್ ಅಣ್ಣ ಬದುಕಿರುವಾಗ್ಲೇ ಗೌರಿ ಮದ್ವೆ ಏನಾದ್ರೂ ಆಗೋದ್ರೆ ಅವ್ರ ಹೆಸರಲ್ಲಿರೋ ಆಸ್ತಿನೆಲ್ಲ ತನ್ನ ಮಗಳ ಹೆಸರಿಗೆ ಮಾಡ್ಬಿಡ್ತಾರೆ. ಆಮೇಲೆ ಏನ್ ಮಾಡಕ್ಕಾಗತ್ತೆ? ಹ, ನಿಮ್ ಕೈಯಲ್ಲಿ ಆಗಲ್ಲ ಅಂದ್ರೆ ಹೇಳಿ, ನಾನೇ ಏನಾದ್ರೂ ಮಾಡ್ತೀನಿ. ನೀನ್ ಅವ್ರನ್ನ ಹೇಗ್ ನೋಡ್ಕೊಂತ್ಯಾ? ನರೇಶ್ ಹೆಂಡತಿ ಮೆಡಿಕಲ್ ಶಾಪ್ ಅವನ್ಗೆ ಸ್ವಲ್ಪ ದುಡ್ಡು ಕೊಟ್ಟು ಪಾನ್ ಸಿಂಗ್ ಯಾವ ತರ ಮಾತ್ರೆ ತಿಂತ ಇದ್ನೋ ಅದೇ ತರ ಮಾತ್ರೆಗಳನ್ನ ಎಕ್ಸ್ಪೈರಿ ಆಗಿರೋದನ್ನ ತಗೊಂಡ್ ಬರ್ತಾಳೆ. ಅವಳು ಪಾನ್ ಸಿಂಗ್ ಮಾತ್ರೆ ತಗೊಳ್ಳೋ ಜಾಗದಲ್ಲಿ ಅದನ್ನ ತಗೊಂಡೋಗಿರ್ತಾಳೆ. ಮಾರನೇ ದಿನ ಗೌರಿ ಡೇಟ್ ಅನ್ನ ನೋಡದೆ ತನ್ನ ತಂದೆಗೆ ಆ ಮಾತ್ರೆನ ಕೊಟ್ಬಿಡ್ತಾಳೆ. ಮತ್ತೆ ಪಾನ್ ಸಿಂಗ್ ದೇವರಿಗೆ ಪ್ರಿಯನಾಗೋಗ್ತಾನೆ. ಅಪ್ಪ, ನೀವ್ ನನ್ನ ಬಿಟ್ಟು ಇಷ್ಟ ಬೇಗ ಹೋಗಕ್ ಹೇಗ್ ಸಾಧ್ಯ? ಮೊದ್ಲು ಅಮ್ಮ ನನ್ನ ಬಿಟ್ಟು ಹೋದ್ರು, ಇವಾಗ ನೀವು ಕೂಡ ನನ್ನ ಬಿಟ್ಟು ಹೋಗ್ತಿದ್ದೀರಾ. ಸಮಾಧಾನ ಮಾಡ್ಕೋ ಗೌರಿ, ದೇವ್ರಿಚ್ಛೆಯಂತೆ ಆಗಿದೆ. ನಾವಿದೀವಿ ಅಲ್ಲ, ನಿನ್ನ ತಂದೆ ತಾಯಿ ಜಾಗನ ತುಂಬೋದಕ್ಕೆ ಯೋಚನೆ ಮಾಡ್ಬೇಡ. ಮತ್ತೆ ಅದ್ದೂರಿಯಾಗೆ ನಿನಗ್ ಮದ್ವೆ ಮಾಡ್ಕೊಳಿಸ್ತೀವಿ. ತುಂಬಾ ದೂರದಲ್ಲಿರೋ ಒಂದ್ ಹಳ್ಳಿಗೆ ಬಡ ಕುಟುಂಬಕ್ಕೆ ಗೌರಿ ಮದ್ವೆನ ಮಾಡಿ ಕಳಿಸ್ಬಿಡ್ತಾರೆ. ಹೋಗು ಗೌರಿ, ನಿನ್ ಗಂಡನ್ ಮನೆಯಲ್ಲಿ ನೀನು ಆರಾಮಾಗಿರು. ಹೋಲಿ ದೀಪಾವಳಿಗೆ ನಾನು ನಿನ್ನ ನೋಡೋದಕ್ಕೆ ಬರ್ತಾನೆ ಇರ್ತೀನಿ. ಚಿಕ್ಕಪ್ಪ, ಮನೇಲಿರೋ ಆ ಅಪ್ಪಾಜಿ ದೊಡ್ಡ ಫೋಟೋನ ನನ್ನ ಜೊತೆ ತಗೊಂಡು ಹೋಗೋದಕ್ಕೆ ಇಷ್ಟಪಡ್ತೀನಿ. ಹಾ, ಖಂಡಿತ ತಗೊಂಡೋಗು. ನಾವ್ ಆ ಫೋಟೋನ ಇಟ್ಕೊಂಡು ಏನ್ ಮಾಡ್ತೀವಿ ಹೇಳು? ಅಣ್ಣ ಅಂತೂ ನಮ್ ಹೃದಯದಲ್ಲಿದ್ದಾರೆ. ಗೌರಿ ತನ್ನ ಗಂಡನ್ ಮನೆಗೆ ಹೋದಾಗ ಅವ್ರ ಮನೆ ಪರಿಸ್ಥಿತಿ ಏನು ಅಂತ ಗೌರಿಗೆ ಅರ್ಥ ಆಗತ್ತೆ. ಆ ಮನೆಯಲ್ಲಿ ಬಡತನ ಅನ್ನೋದು ತುಂಬಿರತ್ತೆ. ಯಾವತ್ತು ತನ್ನ ಗಂಡ ಕೆಲ್ಸಕ್ ಹೋಗೋದಿಲ್ವೋ ಆವತ್ತು ಗೌರಿ ರೊಟ್ಟಿ ಚಟ್ನಿ ತಿಂದು ಮಲಗ್ಬೇಕಾಗಿರತ್ತೆ. ಚಿಕ್ಕಪ್ಪ, ನನ್ಗೆ ಯಾಕೆ ಇಷ್ಟೊಂದ್ ಅನ್ಯಾಯ ಮಾಡಿದ್ರು? ಅವ್ರು ಹೇಳ್ತಾ ಇದ್ರು ನನ್ನ ಗಂಡ 200 ಎಕರೆ ಜಮೀನಿನ ಮಾಲೀಕ ಅಂತ. ಮನೆಯಲ್ಲಿ 15 ಜನ ಕೆಲಸದವರಿದ್ದಾರೆ ಅಂದ್ರು, ಆದ್ರೆ ಇಲ್ಲಿ ಏನೂ ಇಲ್ಲ. ಮದ್ವೆ ಆಗಿ ಎಷ್ಟೋ ತಿಂಗಳುಗಳು ಕಳೆದ ಮೇಲೂ ಕೂಡ ಗೌರಿ ಬಗ್ಗೆ ವಿಚಾರಿಸ್ಕೊಳ್ಳೋದಿಕ್ಕೆ ಒಂದ್ಸಲ ಕೂಡ ನರೇಶ್ ಹೋಗೋದಿಲ್ಲ. ಆಗ ಗೌರಿಗೆ ಅರ್ಥ ಆಗತ್ತೆ ಅವ್ರ ಚಿಕ್ಕಪ್ಪ ನರೇಶ್ ಅವಳಿಗೆ ಮೋಸ ಮಾಡಿ ಅವಳನ್ನ ದೂರ ಮಾಡಿದ್ದಾರೆ ಅಂತ. ಗೌರಿ ಬರೋವಾಗ ತನ್ನ ತಂದೆ ಫೋಟೋ ತಂದಿದ್ಲಲ್ಲ, ಅದನ್ನ ಮುಂದೆ ಇಟ್ಕೊಂಡು ಪ್ರತಿ ದಿನ ಅಳ್ತಾ ಇರ್ತಾಳೆ. ಒಂದ್ ದಿನ ಅಳ್ತಾ ಅಳ್ತಾ ಗೌರಿಗೆ ನಿದ್ದೆ ಬಂದ್ಬಿಡತ್ತೆ. ಆಗ ಅವಳಗೊಂದು ಕನ್ಸು ಬೀಳತ್ತೆ. ಕನ್ಸಲ್ಲಿ ಅವಳು ನೋಡ್ತಾಳೆ ಅವಳ ತಂದೆ ಫೋಟೋ ಅವಳ ಜೊತೆ ಮಾತಾಡ್ತಿರತ್ತೆ. ನೀನ್ ಅಳ್ಬೇಡ ಮಗ್ಳೆ, ನಾನ್ ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ. ನಿನ್ಗೇನೇ ಬೇಕಾದ್ರೂ ನನ್ನ ಫೋಟೋನ ಕೇಳ್ಬೋದು ನೀನು. ಅಪ್ಪ, ನಾನು ಎಲ್ಲದಕ್ಕಿಂತ ಮುಂಚೆ ಮನೆಗೆ ಹೋಗ್ಬೇಕು. ಮಾರನೇ ದಿನ ಅವಳು ಕಣ್ಬಿಟ್ ನೋಡಿದಾಗ ಅವಳ ತಂದೆ ಮನೆಯಲ್ಲಿ ಅವಳು ಮಲಗಿರ್ತಾಳೆ. ಅವ್ರ ತಂದೆ ಫೋಟೋ ಅವಳ ಮುಂದೆ ಇರತ್ತೆ. ನರೇಶ್ ಮತ್ತೆ ಅವನ ಹೆಂಡತಿಗೆ ಗೌರಿ ಮನೆಗೆ ಬಂದಿರೋದನ್ನ ನೋಡಿ ಆಶ್ಚರ್ಯ ಆಗತ್ತೆ. ಗೌರಿ, ನೀನ್ ಇಲ್ಲಿಗೆ ಹೇಗ್ ಬಂದೆ? ಯಾರು ನಿನ್ನ ಕರ್ಕೊಂಬಂದಿದ್ದು? ಪರವಾಗಿಲ್ಲ ಚಿಕ್ಕಪ್ಪ, ನಿನ್ ಬುದ್ಧಿ ನನಗ್ ಮುಂಚೆನೆ ಗೊತ್ತಾಗಿದ್ದಿದ್ರೆ ನಾನು ಇಲ್ಲಿಂದ ಹೋಗ್ತಾನೆ ಇರ್ಲಿಲ್ಲ ಗೊತ್ತಾ? ಅಷ್ಟು ಬಡ ಕುಟುಂಬಕ್ಕೆ ನನ್ನ ಮದ್ವೆ ಮಾಡಿ ಕಳಿಸಿ ನನ್ನ ಜೀವನ ಹಾಳು ಮಾಡ್ಬಿಟ್ರಿ. ಇಲ್ಲಿ ನನ್ನ ತಂದೆ ಆಸ್ತಿ ಪಾಸ್ತಿನೆಲ್ಲ ನೀವೇ ಹೊಡ್ಕೊಂಡ್ ಬಿಟ್ಟಿದ್ದೀರಾ. ನೀವೇನ್ ಅನ್ಕೊಂಡಿದ್ದೀರಾ, ಅಷ್ಟು ಸುಲಭಕ್ಕೆ ನನ್ನಿಂದ ಎಲ್ಲ ಕಿತ್ಕೋಬಹುದು ಅಂತನಾ? ಇದು ನನ್ ಮನೆ,
ಮತ್ತೆ ನಾನು ಬದುಕಿರೋ ತನಕ ಈ ಮನೇಲಿರೋ ಪ್ರತಿ ಒಂದು ವಸ್ತು ಮೇಲೂ ನನ್ಗೆ ಅಧಿಕಾರ ಇದೆ. ನರೇಶ್ ಈಗ ತನ್ನ ನಿಜವಾದ ರೂಪಕ್ಕೆ ಬಂದ. ನೀನ್ ತುಂಬಾ ಅಧಿಕಾರ ಮಾಡ್ಬೇಡ ಹುಡುಗಿ, ನಿಮ್ಮಪ್ಪ ಏನು ಬದುಕಿಲ್ಲ ನಿನ್ನ ಕಾಪಾಡೋದಕ್ಕೆ. ಎರಡೇ ತೊಡಿದ್ರೆ ಅಳ್ಕೊಂಡ್ ಕೂತ್ಕೊಂತೀಯ. ಒಂದ್ ಎರಡ್ ಮೂರ್ ದಿನ ಇಲ್ಲಿ ತಿನ್ಕೊಂಡಿದ್ದು ನಿನ್ ಗಂಡನ ಕರೆಸ್ತೀನಿ, ನಿನ್ ಊರ್ಗೋಗ್ ಸೇರು. ಗೌರಿ ತನ್ ಮನೆಗೇನೋ ಬಂದ್ಲು, ಆದ್ರೆ ಅವ್ರ ಚಿಕ್ಕಪ್ಪನ ಏನು ಮಾಡ್ಕೊಳ್ಳೋದಕ್ಕಾಗ್ಲಿಲ್ಲ. ಅವಳು ಒಬ್ಳೆ ಆಗಿದ್ಲು, ಮತ್ತೆ ಚಿಕ್ಕಪ್ಪನ ಹಿಂದೆ ಇಡೀ ಕುಟುಂಬ ಇತ್ತು. ಅವತ್ತು ರಾತ್ರಿ ಕೂಡ ತನ್ನ ತಂದೆ ಫೋಟೋ ಮುಂದೆ ಅಳ್ತಾ ಅಳ್ತಾ ಗೌರಿ ಮಲ್ಕೋತಾಳೆ. ಅವಳಿಗೆ ಕನಸು ಬರುತ್ತೆ. ಕೇಳು ಮಗಳೆ, ನಿನ್ಗೇನ್ ಬೇಕು? ಅಪ್ಪ, ನನ್ಗೆ 7 ಜನ ಪಹಲ್ವಾನ್ರು ಬೇಕು ನನ್ನ ರಕ್ಷಣೆ ಮಾಡೋದಿಕ್ಕೆ. ಮಾರನೆ ದಿನ ಗೌರಿ ಎದ್ದಾಗ 7 ಜನ ಪಹಲ್ವಾನ್ರು ಅವಳ ಮುಂದೆ ನಿಂತಿರ್ತಾರೆ. ಗೌರಿ ನರೇಶ್ ಹತ್ರ ಹೋಗಿ ಹೇಳ್ತಾಳೆ, ಚಿಕ್ಕಪ್ಪ, ನೀವ್ ನನ್ನನ್ನ ಬಲವಂತವಾಗಿ ನನ್ನ ಗಂಡನ ಮನೆ ಕಳ್ಸೋದು ಅಥವಾ ಮನೆಯಿಂದ ಹೊರಗಡೆ ಹಾಕೋ ಪ್ರಯತ್ನ ಮಾಡಿದ್ರೆ ಈ 7 ಜನ ಪಹಲ್ವಾನ್ರು ನಿಮ್ಗೆ ಒಳ್ಳೆ ಬುದ್ಧಿ ಕಲಿಸ್ತಾರೆ. 7 ಜನ ಪಹಲ್ವಾನ್ಗಳನ್ನ ನೋಡಿ ನರೇಶ್ಗೆ ಭಯ ಆಗತ್ತೆ. ಅವನಿಗೆ ಅರ್ಥನೇ ಆಗ್ತಿರೋದಿಲ್ಲ ಇದಕ್ಕಿದ್ದ ಹಾಗೆ ರಾತ್ರೋ ರಾತ್ರಿ 7 ಜನ ಪಹಲ್ವಾನ್ರು ಎಲ್ಲಿಂದ ಬಂದ್ರು ಅಂತ. ಗೌರಿ ಪ್ರತಿದಿನ ರಾತ್ರಿ ಅವರಪ್ಪನ ಫೋಟೋ ಮುಂದೆ ಅಳೋದನ್ನ ನರೇಶ್ ಮತ್ತೆ ಅವನ ಹೆಂಡತಿ ನೋಡ್ತಾ ಇದ್ರು. ನೀವು ಒಪ್ಕೊಳ್ಳಿ ಬಿಡಿ, ಆ ಫೋಟೋನಲ್ಲಿ ಏನೋ ಜಾದೂ ಇದೆ. ಅವಳು ಪ್ರತಿದಿನ ಆ ಫೋಟೋ ಮುಂದೆ ಮಾತಾಡೋದನ್ನ ಕೇಳಿಸ್ಕೊಂಡಿದ್ದೀನಿ. ಚಿಂತೆ ಮಾಡ್ಬೇಡ, ಇವತ್ತೇ ಆ ಫೋಟೋಗೆ ಕೊನೆ ದಿನ ಆಗಿರುತ್ತೆ. ಅವತ್ತು ರಾತ್ರಿ ಗೌರಿ ನಿದ್ದೆ ಮಾಡುವಾಗ ನರೇಶ್ ಹೆಂಡತಿ ಪೈಲ್ವಾನ್ರ ಜೊತೆ ಸಿಹಿ ಸಿಹಿ ಮಾತುಗಳನ್ನ ಆಡಿ ಅವ್ರಿಗೆ ವಿಷದ ಟೀನ ಕುಡಿಸ್ಬಿಡ್ತಾಳೆ. ಆ ಪೈಲ್ವಾನ್ರು ಸಾಯ್ತಿದ್ದ ಹಾಗೆ ನರೇಶ್ ಅವರ ಅಪ್ಪನ ಫೋಟೋಗೆ ಬೆಂಕಿ ಹಚ್ಚಿಬಿಡ್ತಾನೆ. ಮಾರನೆ ದಿನ ಗೌರಿ ಎದ್ದು ನೋಡ್ತಾಳೆ, ಅವರಪ್ಪನ ಫೋಟೋ ಸುಟ್ಟು ಭಸ್ಮ ಆಗೋಗಿರತ್ತೆ. ಅವರಪ್ಪನ ಫೋಟೋ ಸುಟ್ಟಾದ್ಮೇಲೆ ನರೇಶ್ ಗೌರಿ ಕೈಕಾಲನ್ನ ಕಟ್ಟಿ ಒಂದು ರೂಮ್ ಒಳಗಡೆ ಕೂಡ ಹಾಕ್ತಾನೆ. ನಾನ್ ನಿನ್ ಗಂಡನ ಕರೆದಿದ್ದೀನಿ, ಅವನು ನಾಳೆ ಬಂದು ನಿನ್ನ ಕರ್ಕೊಂಡು ಹೋಗ್ತಾನೆ. ಗೌರಿ ಹತ್ರ ಇವಾಗ ಅವರಪ್ಪನ ಫೋಟೋ ಅಂತೂ ಇರೋದಿಲ್ಲ, ಆದ್ರೆ ರಾತ್ರಿ ಅವರಪ್ಪನ ನೆನೆಸ್ಕೊಂಡು ಅಳ್ತಾ ಅಳ್ತಾ ಹಾಗೆ ನಿದ್ದೆ ಮಾಡ್ಬಿಡ್ತಾಳೆ. ಆ ರಾತ್ರಿ ಮತ್ತೆ ಅವಳಿಗೆ ಕನ್ಸು ಬೀಳತ್ತೆ. ಅಳ್ಬೇಡ ಮಗಳೆ, ಆ ಫೋಟೋ ಒಂದು ಮಾಧ್ಯಮ ಅಷ್ಟೇ, ನಿಜವಾದ ಚಮತ್ಕಾರ ಇರೋದು ನೆನಪಲ್ಲಿ. ನಾನ್ ಎಲ್ಲಿವರೆಗೂ ನಿನ್ನ ನೆನಪಲ್ಲಿ ಇರ್ತೀನೋ ನಾನ್ ನಿನ್ನ ಕನ್ಸಲ್ಲಿ ಬರ್ತಾನೆ ಇರ್ತೀನಿ, ಆಮೇಲೆ ನಿನಗೆ ಸಹಾಯ ಮಾಡ್ತಾನೆ ಇರ್ತೀನಿ. ಹೇಳು, ನಿನ್ಗೇನ್ ಬೇಕು? ಈ ಸಲ ಗನ್ನೀರು ಅಂತ 7 ಜನ ಪೈಲ್ವಾನ್ರನ್ನ ಕೇಳ್ಕೊಂಡಿರ್ತಾಳೆ. ನರೇಶ್ ಮತ್ತೆ ಅವನ ಹೆಂಡತಿ ಅಲ್ಲಿಂದ ಹೇಗ್ ಓಡ್ ಹೋಗ್ತಾರೆ ಅಂದ್ರೆ ಮತ್ತೆ ವಾಪಸ್ ಯಾವತ್ತೂ ತಿರುಗಿ ನೋಡೋದಿಲ್ಲ.